ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಸಂಜೆಯ ಶುಭಾಶಯಗಳು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾಳೆ ಅಂದರೆ ಫೆಬ್ರವರಿ 27 ಅಂತ ಹೇಳುತ್ತಾ ಇದ್ದೀವಿ, ಸಂತೋಷ್ ಲಾಡ್ಸರ್ ಅವರ ಒಂದು ಜನ್ಮದಿನವಿದೆ. ಆ ಜನ್ಮದಿನದ ಸವಿ ನೆನಪಿಗಾಗಿ ಅವರು ಈ ಒಂದು 1,00,000 ಸಸಿಗಳನ್ನು ನೆಟ್ಟು ಬೆಳೆಸುವಂಥ ಒಂದು ಅಭಿಯಾನಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ತಾವು ಕೂಡ ನಾಳೆ ದಿನದಲ್ಲಿ ಅವರೇ ನೀವು ಈ ಒಂದು ತರಬೇತಿಯನ್ನು ಪಡೆದ ನಂತರ 1 ರೂಪಾಯಿಯನ್ನು ಪೇ ಮಾಡಬೇಕಂತೇಳಿ ಒಂದು ಮೊದಲಿಗಿತ್ತು ಮಾಹಿತಿ ಅವರೇ. ಆದರೆ ಆ 1 ರೂಪಾಯಿಯನ್ನು ಕೊಡುವ ಬದಲಿಗೆ ನೀವೇನು ಮಾಡಬೇಕಪ್ಪ ಅಂತೇಳಿ ನೋಡಿದರೆ, ಒಂದು ಸಸಿಯನ್ನು ನೆಟ್ಟು ಅದರೊಂದು ಫೋಟೋ ಕ್ಲಿಕ್ ಮಾಡಿ ಸಂತೋಷ್ ಲಾಡ್ ಸರ್ ಅವರಿಗೆ ಕಳಿಸಿದರೆ ಸಾಕು. ಅಂದರೆ ನೋಡಿರಿ, ಇಲ್ಲಿ ಕೇವಲ ಫೋಟೋಗೋಸ್ಕರ ಅಷ್ಟೇ ಅಲ್ಲ, ನೀವು ನಿಮ್ಮ ಮನಸ್ಸಿಗೆ ಅನಿಸ್ಬೇಕು ಅದು ನಾವು ಮಾಡಬೇಕು, ಒಂದು ಗಿಡವನ್ನು ನೆಟ್ಟು ಬೆಳೆಸಬೇಕು ಅಂತೇಳಿ ಅದು ನಮ್ಮ ಮನಸ್ಸಿನಲ್ಲಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ದಯವಿಟ್ಟು ಯಾರೋ ಹೇಳಾರಂತೇಳಿ ಮಾಡೋಕ್ಕೆ ಹೋಗಬೇಡ್ರಿ, ನಮ್ಮ ಮನಸ್ಸಿಗೆ ಅನಿಸ್ಬೇಕು. ಯಾಕೆ ನಾವು ಒಂದು ಸಸಿಯನ್ನು ನೆಟ್ಟು ಬೆಳೆಸ್ತಾ ಇದ್ದೀವಿ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ಈ ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಮರ ಬೆಳೆಸಬೇಕು, ಎಲ್ಲರೂ ಮರಗಳನ್ನು ರಕ್ಷಣೆ ಮಾಡಬೇಕು, ಹೌದ್ರಿ, ಪರಿಸರ ಮಾಲಿನ್ಯ ಆಗದಂತೆ ತಡೆಗಟ್ಟಬೇಕು ಅಂತೇಳಿ ಎಲ್ಲರೂ ಬರೀ ಮಾತಲ್ಲೇ ಹೇಳ್ಕೊಳ್ತಾದ್ರೆ ಆಗಲ್ಲ. ಹೌದ್ರಿ, ಅದಕ್ಕೆ ಪ್ರತಿಯೊಬ್ಬರು ಕೂಡ ಏನಾಗಬೇಕು, ಸಹಕಾರಿ ಆಗಬೇಕು. ಪ್ರತಿಯೊಬ್ಬರು ಕೂಡ ಈ ಒಂದು ಸಸಿಗಳನ್ನು ನೆಟ್ಟು ಬೆಳೆಸ್ತಾ ಬರಬೇಕು. ಈ ಒಂದು ಪರಿಸರವನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೌದ್ರಿ ಸರಿಯಾಗಿ ಕೊಟ್ಟು ಹೋಗಬೇಕು ನಾವು. ಹೌದ್ರಿ, ನಾವಷ್ಟೇ ಬದುಕ್ತಾ ಇಲ್ಲ, ಮುಂದೆ ನಮ್ಮ ಪೀಳಿಗೆಗೂ ಕೂಡ ಬದುಕ್ತಾ ಇದ್ದಾವೆ. ಈ ಒಂದು ಭೂಮಿಯ ವಾತಾವರಣದಲ್ಲಿ ಅವರಿಗೆ ಕೂಡ ನಾವು ಒಂದು ಒಳ್ಳೆಯ ವಾತಾವರಣ ಕೊಡಬೇಕು. ಹೌದ್ರಿ, ಕೊಟ್ಟ ನಂತರ ಏನಾಗ್ತದೆ ಅಂತ ಅನ್ನೋದಾಗ ಒಂದು ಜೀವನ ಸಾರ್ಥಕ ಆಗ್ತಾ ಬರ್ತದೆ. ಎಸ್, ಆತ್ಮೀಯ ಸ್ಪರ್ಧಾ ಮಿತ್ರರೇ, ಅಂದರೆ ಇಲ್ಲಿ ಒಂದು ಮಾತದ ಏನಂತ ಹೇಳಿದಾಗ ಬರೇ ಅವರೇ ಮಾಡಲಿ, ನಾವು ಮಾಡೋದು ಬೇಡ, ಎಲ್ಲರೂ ಅವರೇ ಮಾಡಲಿ ಅಂತೇಳಿ ಅನ್ನಬಾರ್ದು ನಾವು. ಅವ್ರಿ, ನೀ ಬಯಸುವ ಬದಲಾವಣೆ ನಿನ್ನಿಂದಲೇ ಪ್ರಾರಂಭ ಆಗಬೇಕಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಅವ್ರಿ, ನೀ ಬಯಸುವ ಬದಲಾವಣೆ ನಿಮ್ಮಿಂದಲೇ ಸ್ಟಾರ್ಟ್ ಆಗಬೇಕದು. ಅಂದರೆ ಪ್ರತಿಯೊಬ್ಬರು ರಕ್ಷಣೆ ಮಾಡಲಪ್ಪ, ಅವರೇ ಹೌದ್ರಿ ಮಾತಾಡಲಿ ಎಲ್ಲ ಕಡೆನೂ ಅಂತಂದರೆ ಆಗಲ್ಲ. ಅವ್ರಿ, ನಾವು ಕೂಡ ಮಾತಾಡ್ತಾ ಬರಬೇಕು, ನಾವು ಕೂಡ ಒಳ್ಳೆ ಒಳ್ಳೆಯ ಕೆಲಸಗಳಲ್ಲಿ ಭಾಗಿಯಾಗ್ತಾ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಎಸ್, ನಾಳೆ ಒಂದು ಸಸಿಯನ್ನು ನೆಟ್ಟು ಅವ್ರಿಗೆ ಫೋಟೋ ಕ್ಲಿಕ್ ಮಾಡಿಬಿಟ್ಟು ಸಂತೋಷ್ ಲಾಡ್ ಸರ್ ಅವರಿಗೆ ಒಂದು ಇನ್ಸ್ಟಾಗ್ರಾಮ್ಗೆ ನೀವು ಏನು ಮಾಡಬೇಕು ಸೆಂಡ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಎಸ್, ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು ರಕ್ತ ಆಮೇಲೆ ರಕ್ತದ ನಾಳಗಳು ಆಮೇಲೆ ಹೃದಯ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಮಾಹಿತಿಯನ್ನು ನೋಡ್ತಾ ಬರ್ತಾ ಇದ್ದೀವಿ. ಬ್ಲಡ್ ವೆಸಲ್ಸ್ ಆ್ಯಂಡ್ ಹಾರ್ಟ್ ಅಂತ ಹೇಳ್ತಾ ಇದ್ದೀವಿ. ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು, ಏನಪ್ಪ ಅಂತ ಹೇಳಿ ನೋಡಿದರೆ ಈ ಒಂದು ರಕ್ತನಾಳಗಳ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಅಪ್ಪದ ಮಣಿಗಳ ಕೆಲಸ ಹೃದಯದಲ್ಲಿರ್ತಕ್ಕಂಥ ರಕ್ತವನ್ನು ದೇಹದ ಅಂಗಗಳಿಗೆ ತೆಗೆದುಕೊಂಡು ಹೋಗುತ್ತವೆ. ಅಭಿದ ಮಣಿಗಳ ಕೆಲಸ ಏನಪ್ಪ ಅಂತೇಳಿ ನೋಡಿದಾಗ ದೇಹದ ಭಾಗದಲ್ಲಿರ್ತಕ್ಕಂತಹ ರಕ್ತವನ್ನು ಹೃದಯಕ್ಕೆ ತಂದು ಕೊಡುವಂಥ ನಾಳಗಳನ್ನು ಅಭಿದ ಮಣಿಗಳು ಅಂತ ಹೇಳಿ ನೋಡಿದ್ದೀವಿ. ಇಲ್ಲಿ ಅದೇ ರೀತಿ ಇನ್ನೊಂದು ಪಾಯಿಂಟ್ ಬರ್ತದೆ, ರೀನಲ್ ಅಪ್ಪದ ಮಣಿ ಮತ್ತು ರೀನಲ್ ಅಭಿದ ಮಣಿಗಳು. ಜಸ್ಟ್ ರೀನಲ್ ಅಂತಕ್ಕಂಥದ್ದೊಂದು ಹೆಸರು, ಆದರೆ ಇವೆಲ್ಲ ರಕ್ತನಾಳಗಳೇ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಏನಾಗಿರ್ತಾವೆ, ರಕ್ತನಾಳಗಳು ಅಂತ ಹೇಳ್ತಾ ಇದ್ದೀವಿ. ಅಂದರೆ ಆ ರೀನಲ್ ಮತ್ತು ರೀನಲ್ ಅಪಿಧಮನಿ ಮತ್ತು ರೀನಲ್ ಅಭಿಧಮನಿಗಳು ಎಲ್ಲಿ ಕನೆಕ್ಟ್ ಇರ್ತಾವಪ್ಪ ಅಂತೇಳಿ ನೋಡಿದಾಗ ಈ ಒಂದು ಕಿಡ್ನಿಗಳಿಗೆ ಕನೆಕ್ಷನ್ ಇರ್ತದೆ ಅಂತ ಹೇಳ್ತೀವಿ. ಕಿಡ್ನಿ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಬರ್ತೀನಿ, ಗೊತ್ತಿರಲಿ. ಈ ರೀತಿ ಅಪಧಮನಿಗಳು ಅಭಿಧಮನಿಗಳು ಅಂತೇಳಿ ನೋಡಿದ್ದೀವಿ. ಇಲ್ಲಿ ನೋಡ್ರಿ, ಹೃದಯ ಅಂತ ಹೇಳಿ ನೋಡ್ತಾ ಇದ್ದೀವಿ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಹಾರ್ಟ್ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಹೃದಯದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಎಸ್, ಹೃದಯ ಇಂಗ್ಲೀಷಲ್ಲಿ ಹಾರ್ಟ್ ಅಂತೇಳಿ ಕರಿತೀವಿ, ದಿಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ಹೃದಯ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಆರೋಗ್ಯವಾಗಿರಬೇಕಂದ್ರೆ ಅಟ್ಲೀಸ್ಟ್ ನಮಗೊಂದು ಹಾರ್ಟ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕು. ಹೌದ್ರಿ, ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಾವು ಆರೋಗ್ಯವಾಗಿರಬೇಕಾದ್ರೆ ಹಾರ್ಟ್ ಬಗ್ಗೆ ತಿಳಿದುಕೊಂಡಿರಬೇಕು. ಈ ಒಂದು ಹೃದಯ ಅಂತೇಳಿ ನೋಡಿದ್ರೆ ಹೃದಯದ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು ಅಂತ ಕೇಳಿದ್ರೆ ಕಾರ್ಡಿಯಾಲಜಿ ಅಂತೇಳಿ ಕರಿತಾ ಇದ್ದೀವಿ. ಹೌದ್ರಿ, ದ ಸ್ಟಡಿ ಆಫ್ ಹಾರ್ಟ್ ದಟ್ ಈಸ್ ಕಾಲ್ಡ್ ಕಾರ್ಡಿಯಾಲಜಿ ಅಂತ ಹೇಳ್ತೀವಿ. ದ ಸ್ಟಡಿ ಆಫ್ ಹಾರ್ಟ್ ದಟ್ ಈಸ್ ಕಾಲ್ಡ್ ಕಾರ್ಡಿಯಾಲಜಿ. ಈ ಒಂದು ಮಾನವನ ಹೃದಯ ಎಲ್ಲಿ ಕಂಡು ಬರುತ್ತದೆ ಅಂತೇಳಿ ನೋಡಿದರೆ ಎರಡು ಶ್ವಾಸಕೋಶಗಳ ಮಧ್ಯ ಸ್ವಲ್ಪ ಎಡಭಾಗಕ್ಕೆ ಬಾಗಿಕೊಂಡಿರುತ್ತದೆ ಅಂತ ಹೇಳ್ತಾ ಇದ್ದೀವಿ. ಎರಡು ಲಂಗ್ಸ್ಗಳ ನಡುವೆ ಕಂಡು ಬರ್ತದೆ, ಆದರೆ ಸ್ವಲ್ಪ ಯಾವುದರ ಕಡೆಗೆ ವಾಲಿರುತ್ತದೆ ಅಂತ ಹೇಳಿ ನೋಡಿದರೆ ಇದು ಈ ಒಂದು ಎಡ ಶ್ವಾಸಕೋಶದ ಕಡೆಗೆ ಬಾಗಿಕೊಂಡಿರುತ್ತದೆ ಅಂತ ಹೇಳ್ತಾ ಇದ್ದೀವಿ. ಮಾನವನ ಹೃದಯ ಅಂತೇಳಿ ನೋಡಿದ್ದೀವಿ, ಇಲ್ಲದ ನೋಡಿ. ಹೌದ್ರಿ, ಮಾನವನ ಹೃದಯ ಎರಡು ಶ್ವಾಸಕೋಶಗಳ ಮಧ್ಯ ಸ್ವಲ್ಪ ಎಡಭಾಗಕ್ಕೆ ಏನಾಗಿದೆ, ಬಾಗಿಕೊಂಡಿರುತ್ತದೆ ಅಂತೇಳಿ ಕೊಡ್ತಾ ಇದ್ದೀವಿ. ಇದು ಹಾರ್ಟ್ ಅಂತೇಳಿ ನೋಡ್ತಾ ಇದೆ, ಹೃದಯ ಅಂತೇಳಿ ನೋಡ್ತಾ ಇದ್ದೀವಿ. ಹೃದಯದ ಬಗ್ಗೆ ಅಧ್ಯಯನ ಕಾರ್ಡಿಯಾಲಜಿ, ಹೃದಯ ಈ ರೀತಿ ಶ್ವಾಸಕೋಶಗಳ ಮಧ್ಯಭಾಗದಲ್ಲಿ ಕಂಡು ಬರುತ್ತದೆ ಅಂತೇಳಿ ನೋಡಿದ್ದೀವಿ. ಎಸ್, ಇಲ್ಲಿ ನೋಡ್ರಿ,
ಆಗ ತಾನೇ ಜನಿಸಿದ ಮಗುವಿನ ಹೃದಯದ ತೂಕ ಎಷ್ಟು ಗ್ರಾಂ ಅಂತ ಹೇಳಿ ನೋಡಿದ್ರೆ 20 ಗ್ರಾಂ ಅಂತ ಹೇಳಿ ಕೊಡ್ತೀನಿ ಆಗ ತಾನೇ ಜನಿಸಿದ ಮಗುವಿನ ಹೃದಯದ ತೂಕ ಎಷ್ಟು ಇರ್ತದ ಅಂತ ಹೇಳಿದ್ರೆ 20 ಗ್ರಾಂ ಅಂತ ಹೇಳುತ್ತಿದ್ದೇವೆ ನಾವು ನಿನ್ನೆ ಒಂದು ಪಾಯಿಂಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಅವರು ಎಗ್ ಮತ್ತು ಸ್ಪರ್ಮ್ ಎಗ್ ಅಂಡ್ ಸ್ಪರ್ಮ್ ಯುನೈಟ್ ಆದ ನಂತರ ಜೈಗೋಟ್ ಫಾರ್ಮೇಷನ್ ಆಗ್ತಾ ಬರುತ್ತದೆ एग् एंड स्पर्म युनाइट आद नर जैगोट अरे ब्रून अंत अथवा युग्म अंतड़ी जैगोट फार्मेशन आगे ब्रून बेवण आगे मोट मोदी देहद अंग बेवण अंत कार्ट अंत को हृदय ऐन बेवण बे मोट मोदी बेवण हृदय अंत हेतव भ्रूण दल अंत को ना गोतबिड़त हाँ रही फस्ट पॉइंट गोतबिड़त ना स्टेथोस्कोप अब्जर्व मगु बेवण आगता है गोत अंद्रे एग् स्पर्म युनाइट आद ना गोतर हृदय ऐन नोड़ा बेवण आगता बरतदी रीति हृदय आग ते जन मगुना हृदय तूक एस्टु ग्राम 20 ग्राम अंत को सरासरी अदे रीति वयस्क महिळेयर हृदय तूक 250 300 ग्राम अंत हेळ्त इदे 252 300 ग्राम अंत को 300 ग्राम 250 300 ग्राम तूकवन्नु होंदिरुत्तदे वयस्क महिळेयर हृदय तूक अंत हेळ्त इदेवि नेक्स्ट वन वयस्क पुरुषर हृदय तूक एष्टिर्तद वयस्क पुरुषर हृदय तूक एष्टिर्तद अंत हेळि केळिद्रे 300 दिंद 350 ग्राम अंत हेळि कोड्ता इद्दीवि 300 to 350 ग्राम अंत हेळि कोड्ता इद्दे इदु वयस्क पुरुषर हृदय तूक अंत हेळि कोड्ता इद्दीवि वयस्क पुरुषर हृदय तूक इल्लि नोडि इन्नोंदु पॉइंट गोत्तिरबेकु रक्त परिचलने बग्गे स्टडी माड़ता इद्दीवि रक्त परिचलने बग्गे मोट्ट मोदलिगे माहितियन्न नीडिद विज्ञानी यारप्प अंत केळिद्रे विलियम डॉक्टर विलियम हार्वे अंत हेळ्ती नावु हौदु रक्त परिचलने बग्गे माहिति नीडिद विज्ञानी डॉक्टर विलियम हार्वे अंत हेळि नोड्ता इद्दीवि ई रीति ई ओंदु हृदयद बेसिक पॉइंट्स अन्न नोड्ता बर्ता इद्दीवि हार्ट अंत हेळ्ता इद्दीवि यस हागाद्रे ई ओंदु हृदयद ಕಾರ್ಯವೇನು ಅಂತ ಹೇಳಿ ನೋಡಬೇಕು ನೆಕ್ಸ್ಟ್ ಹೌದು ಹೃದಯ ಯಾವ ರೀತಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಹೃದಯದ ಕೆಲಸ ಏನಪ್ಪಾ ಅಂತ ಹೇಳಿ ನೋಡಿದಾಗ ಮಾನವನ ದೇಹದ ಅಂಗಗಳಿಗೆ ರಕ್ತವನ್ನು ಸರಬರಾಜು ಮಾಡುತ್ತದೆ ಪ್ರಶ್ನೆ ಕೇಳ್ತಾನ ಈ ಕೆಳಗಿನ ದೇಹದ ಯಾವ ಅಂಗ ಮಾನವನ ವಿವಿಧ ಭಾಗಗಳಿಗೆ ರಕ್ತವನ್ನು ಸರಬರಾಜು ಮಾಡುತ್ತದೆ ಅಥವಾ ಬ್ಲಡ್ ಅನ್ನು ಪಂಪ್ ಮಾಡುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾನ ಅದಕ್ಕೆ ಸರಿಯಾದ ಉತ್ತರ ಹಾರ್ಟ್ ಅಂತ ಹೇಳ್ತಾ ಇದೀವಿ ಹೃದಯ ರಕ್ತವನ್ನು ಸರಬರಾಜು ಮಾಡುವಂತ ಒಂದು ಕೆಲಸ ಮಾಡುತ್ತದೆ ಎಸ್ ಇಲ್ಲಿ ನೋಡಿ ಹೃದಯ ಅಂತ ಹೇಳಿ ಬಂದಾಗ ಮಾನವನ ಹೃದಯ ಎಷ್ಟು ಕೋಣೆಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ 4 ಕೋಣೆಗಳಿಂದ ಮಾಡಲ್ಪಟ್ಟಿದೆ ಮಾನವ ಅಂತ ಹೇಳಿ ನೋಡಿದಾಗ ಒಂದು ಸಸ್ತನಿ ಅಂತ ಹೇಳಿ ಕೊಡ್ತಾ ಇದೀವಿ ಸಸ್ತನಿಗಳಲ್ಲಿ ಹೃದಯದ ಕೋಣೆಗಳ ಸಂಖ್ಯೆ ಎಷ್ಟು ಇರ್ತದ 4 ಇರುತ್ತದೆ ಅಂತ ಹೇಳ್ತಾ ಇದೀವಿ ಇಲ್ಲಿ ನೋಡಿ ಹೃದಯದ ಕೋಣೆಗಳು ಅಂತ ಹೇಳಿ ನೋಡಿದ್ರೆ ರೈಟ್ ಆಟ್ರಿಯಂ ಅಂತ ಹೇಳಿ ಕೊಡ್ತಾ ಇದೀವಿ ನೆಕ್ಸ್ಟ್ ಲೆಫ್ಟ್ ಆಟ್ರಿಯಂ ನೋಡಿ ರೈಟ್ ಆಟ್ರಿಯಂ ಅಂದ್ರೆ ಇಲ್ಲಿ ಶಾರ್ಟ್ ಆಗಿ ಬರ್ತಾ ಇದೆ ನೋಡಿ ರೈಟ್ ಆಟ್ರಿಯಂ ಅಂತ ಹೇಳಿ ಕೊಡ್ತಾ ಇದೀವಿ ರೈಟ್ ಆಟ್ರಿಯಂ ಅಂತ ಹೇಳಿ ಕೊಡ್ತಾ ಇದೀನಿ ಶಾರ್ಟ್ ಆಗಿ ಬರ್ತಾ ಇದೀನಿ ಗೊತ್ತಿರಲಿ ಕನ್ನಡದಲ್ಲಿ ಇದನ್ನ ಬಲಹೃತ್ಕರಣ ಅಂತ ಕರೀತೀವಿ ನಾವು ಕನ್ನಡದಲ್ಲಿ ಬಲಹೃತ್ಕರಣ ಹಾಗಾದ್ರೆ ಲೆಫ್ಟ್ ಆಟ್ರಿಯಂ ಅನ್ನು ಏನಂತ ಹೇಳ್ತೀವಿ ಎಡ ಹೃತ್ಕರಣ ಅಂತ ಕರೀತೀವಿ ಎಡ ಹೃತ್ಕರಣ ಕನ್ನಡದಲ್ಲಿ ಕೂಡ ಐಡಿಯಾ ಇರಬೇಕು ಎಡ ಹೃತ್ಕರಣ ಲೆಫ್ಟ್ ಆಟ್ರಿಯಂ ಅಂತ ಹೇಳಿ ಕೊಡ್ತಾ ಇದೀವಿ ಅಥವಾ ಆಟ್ರಿಯಂ ಬದಲಿಗೆ ಆರಿಕಲ್ಸ್ ಅಂತ ಹೇಳಿ ಕೂಡ ಕೊಡ್ತಾನೆ ಅದು ಕೂಡ ಐಡಿಯಾ ಇರಬೇಕು ಈ ರೀತಿ ಬಲ ಹೃತ್ಕರಣ ಮತ್ತು ಎಡ ಹೃತ್ಕರಣ ಅಂತ ಹೇಳಿದೀವಿ ನೆಕ್ಸ್ಟ್ ನೋಡ್ರಿ ಬಲ ಹೃತ್ಕಕ್ಷಿ ಅಂತ ಹೇಳ್ತೀವಿ ನಾವು ಹೌದ್ರಿ ರೈಟ್ ವೆಂಟ್ರಿಕಲ್ ಆರ್ವಿ ಅಂತ ಹೇಳಿ ಅಷ್ಟೇ ಬರ್ತಾ ಇದೀನಿ ಇದನ್ನೇ ಬಲ ಹೃತ್ಕಕ್ಷಿ ಅಂತ ಹೇಳಿ ಕರೀತೀವಿ ನಾವು ಬಲ ಹೃತ್ಕಕ್ಷಿ ಈ ಕಡೆ ಲೆಫ್ಟ್ ವೆಂಟ್ರಿಕಲ್ ಅದ ಇದನ್ನು ಕನ್ನಡದಲ್ಲಿ ಎಡ ಹೃತ್ಕಕ್ಷಿ ಅಂತ ಹೇಳ್ತೀವಿ
ಎಡ ಹೃತ್ಕಕ್ಷಿ ಬಲ ಹೃತ್ಕಕ್ಷಿ ಅಂತ ಹೇಳ್ತಾ ಇದ್ದೀವಿ ರೈಟ್ ವೆಂಟ್ರಿಕಲ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ ಅಂತ ಹೇಳ್ತಾ ಇದ್ದೀವಿ ಈ ಹೃದಯ ಅಂತೇಳಿ ನೋಡಿದಾಗ ಇದನ್ನು ರೈಟ್ ಸೈಡ್ ಅಂತ ಹೇಳ್ತೀವಿ ಇದನ್ನು ಲೆಫ್ಟ್ ಸೈಡ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಈ ರೀತಿ ಹೃದಯ ಹೃದಯ ಅಂತ ನೋಡಿದಾಗ ಈ ರೀತಿ ರೈಟ್ ಸೈಡ್ ಇರ್ತದೆ ಈ ಕಡೆ ಲೆಫ್ಟ್ ಸೈಡ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ನೋಡ್ರಿ ಮತ್ತೆ ಭಾಗಗಳು ಅಂತ ಹೇಳಿ ನೋಡಿದಾಗ ಫಲ್ಮನರಿ ವೇನ್ಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ ಹೌದ್ರಿ ಫಲ್ಮನರಿ ವೇನ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ ಫಲ್ಮನರಿ ವೇನ್ಸ್ ಫಲ್ಮನರಿ ವೇನ್ಸ್ ಅಂತ ಹೇಳಿ ಕೊಡ್ತೀವಿ ಇಲ್ಲಿದ ನೋಡ್ರಿ ಫಲ್ಮನರಿ ವೇನ್ಸ್ ಪುಪ್ಪಸಕ ವೇನ್ ಅಂದ್ರೆ ಏನು ಅಭಿಧಮನಿ ಪುಪ್ಪಸಕ ಅಭಿಧಮನಿಗಳು ಅಂತ ಹೇಳಿ ಕೊಡ್ತೀವಿ ಆಮೇಲೆ ಈ ಕಡೆ ಅದನ್ನ ನೋಡ್ರಿ ಇವುಗಳನ್ನು ಕೂಡ ಏನಂತ ಹೇಳಿ ಕರೀತಾ ಇದ್ದೀವಿ ಪುಪ್ಪಸಕ ಅಭಿಧಮನಿಗಳು ಅಂತ ಹೇಳಿ ಕರೀತೀವಿ ಫಲ್ಮನರಿ ವೇನ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ ಫಲ್ಮನರಿ ವೇನ್ಸ್ ಪುಪ್ಪಸಕ ಅಭಿಧಮನಿಗಳು ನೆಕ್ಸ್ಟ್ ನೋಡ್ರಿ ಫಲ್ಮನರಿ ಆರ್ಟರಿ ಅಂತ ಹೇಳಿ ಕೊಡ್ತಾ ಇದೆ ಹೌದ್ರಿ ಫಲ್ಮನರಿ ಆರ್ಟರಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಈ ಕಡೆ ಅದನ್ನು ಒಂದು ಈ ಕಡೆ ಹೋಗ್ತಾ ಇದೆ ಇನ್ನೊಂದು ಈ ಕಡೆ ಅಂತ ಹೇಳಿ ಕನೆಕ್ಷನ್ ಅದ ನೋಡ್ರಿ ಅಬ್ಸರ್ವ್ ಮಾಡ್ರಿ ಇದನ್ನ ಫಲ್ಮನರಿ ಆರ್ಟರಿ ಅಂತ ಹೇಳ್ತಾ ಇದ್ದೀವಿ ಫಲ್ಮನರಿ ಆರ್ಟರಿ ಅಂದ್ರೆ ಪುಪ್ಪಸಕ ಅಪಧಮನಿಗಳು ಅಂತ ಹೇಳಿ ಕರಿತೀವಿ ಪುಪ್ಪಸಕ ಅಪಧಮನಿಗಳು ನೆಕ್ಸ್ಟ್ ಒನ್ ಅಯೋಟ ಅಂತ ಹೇಳಿ ನೋಡಿದ್ರೆ ಮಹಾ ಅಪಧಮನಿ ಅಂತ ಹೇಳಿ ಕರಿತೀವಿ ಅಯೋಟ ಅಂತ ಹೇಳಿ ನೋಡಿದಾಗ ಮಹಾ ಅಪಧಮನಿ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಆಮೇಲೆ ನೋಡ್ರಿ ಇಲ್ಲಿ ಡೈಕಸ್ಪಿಡ್ ವಾಲ್ವ್ ಅಂತ ಹೇಳಿ ಕರೀತದೆ ಹೌದ್ರಿ ಮೈಟ್ರಲ್ ವಾಲ್ವ್ ಅಂತ ಹೇಳಿ ನೋಡಿದಾಗ ಇದಕ್ಕಿರ್ತಕ್ಕಂಥ ಮತ್ತೊಂದು ಹೆಸರು ಏನಂತ ಹೇಳಿ ನೋಡಿದ್ರೆ ಇದಕ್ಕಿರ್ತಕ್ಕಂಥ ಮತ್ತೊಂದು ಹೆಸರು ಡೈಕಸ್ಪಿಡ್ ವಾಲ್ವ್ ಅಂತ ಹೇಳಿ ಕರಿತೀವಿ ಡೈಕಸ್ಪಿಡ್ ವಾಲ್ವ್ ಅಂತ ಹೇಳಿ ಕೊಡ್ತಾ ಇದ್ದೀವಿ ಡೈಕಸ್ಪಿಡ್ ವಾಲ್ವ್ ಅಂದ್ರೆ ಕನ್ನಡದಲ್ಲಿ ದ್ವಿದಳ ಕವಾಟ ದ್ವಿದಳ ಕವಾಟ ಡೈಕಸ್ಪಿಡ್ ವಾಲ್ವ್ ಆಮೇಲೆ ಟ್ರೈಕಸ್ಪಡ್ ವಾಲ್ವ್ ಅಂತ ಹೇಳ್ತಾ ಇದ್ದೀವಿ ಟ್ರೈಕಸ್ಪಡ್ ವಾಲ್ವ್ ಇದನ್ನೇ ತ್ರಿದಳ ಕವಾಟ ಅಂತ ಕರೀತೀವಿ ಹೌದ್ರಿ ತ್ರಿದಳ ಕವಾಟ ಅಂತ ಹೇಳಿ ಕೊಡ್ತಾ ಇದ್ದೀವಿ ಟ್ರೈಕಸ್ಪಡ್ ವಾಲ್ವ್ ಅಂತ ಹೇಳಿ ನೋಡಿದೀವಿ ಅದೇ ರೀತಿ ನೋಡ್ರಿ ಸುಪೀರಿಯರ್ ವೇನಾಕವ ಮತ್ತು ಇಂಪೀರಿಯರ್ ವೇನಾಕವ ಅಂತ ಹೇಳಿ ನೋಡಿದ್ವಿ ಹೌದ್ರಿ ಸುಪೀರಿಯರ್ ವೇನಾಕವ ಆಮೇಲೆ ಇಂಪೀರಿಯರ್ ವೇನಾಕವ ಅಂತ ಹೇಳಿ ಕೊಡ್ತಾ ಇದ್ದೀವಿ ಅಂದರೆ ಊರ್ಧ್ವಮುಖ ಅಭಿಧಮನಿ ಅಧೋಮುಖ ಅಭಿಧಮನಿ ಅಂತ ಹೇಳಿ ಕೊಡ್ತಾ ಇದ್ದೀವಿ ಊರ್ಧ್ವಮುಖ ಮತ್ತು ಅಧೋಮುಖ ಅಭಿಧಮನಿಗಳು ಇಷ್ಟು ನಮಗೊಂದು ಪಾಠಗಳ ಬಗ್ಗೆ ಐಡಿಯಾ ಬರ್ತಾ ಇದೆ ಇಲ್ಲಿ ನೋಡ್ರಿ ಈ ಒಂದು ಎಡ ಹೃತ್ಕಕ್ಷಿ ಬಲ ಹೃತ್ಕಕ್ಷಿಗಳನ್ನು ಸೆಪ್ರೇಟ್ ಮಾಡುವಂಥ ಒಂದು ಭಾಗವನ್ನು ಹೌದ್ರಿ ಎಡ ಹೃತ್ಕಕ್ಷಿ ಮತ್ತು ಬಲ ಹೃತ್ಕಕ್ಷಿಗಳನ್ನು ಸೆಪ್ರೇಟ್ ಮಾಡುವಂಥ ಒಂದು ಭಾಗವನ್ನೇ ಏನೆಂದು ಕರೆಯುತ್ತೇವೆ ಅಂತೇಳಿ ನೋಡಿದಾಗ ಸೆಪ್ಟಮ್ ಅಂತೇಳಿ ಕರಿತೀವಿ ನೋಡ್ರಿ ಹೌದ್ರಿ ಏನಂತ ಹೇಳ್ತಾ ಇದ್ದೀವಿ ಸೆಪ್ಟಮ್ ಅಂತೇಳಿ ಕೊಡ್ತಾ ಇದ್ದೀವಿ ಸ್ನಾಯಿಕ ಪೊರೆ ಅಂತ ಕರಿತೀವಿ ನಾನು ಇದನ್ನೇ ಸ್ನಾಯಿಕ ಪೊರೆ ಅಂತೇಳಿ ಕೊಡ್ತಾ ಇದ್ದೀವಿ ಇದು ಏನು ಕೆಲಸ ಮಾಡ್ತದಪ್ಪ ಅಂತೇಳಿ ನೋಡಿದಾಗ ಎಡ ಹೃತ್ಕಕ್ಷಿ ಬಲ ಹೃತ್ಕಕ್ಷಿಗಳನ್ನು ಏನು ಮಾಡ್ತಾ ಇದೆ ಡಿವೈಡೇಷನ್ ಮಾಡ್ತಾ ಇದೆ ಈ ಒಂದು ಭಾಗ ಅಂತೇಳಿ ಕೊಡ್ತೀವಿ ಈ ಒಂದು ಭಾಗ ಇಲ್ಲಿದ ಇದೆಲ್ಲ ಸೆಪ್ಟಮ್ ಅಂತೇಳಿ ಕೊಟ್ಟಿರ್ತೀವಿ ಸೆಪ್ಟಮ್ ಸ್ನಾಯಿಕ ಪೊರೆ ಅಂತೇಳಿ ಕೊಡ್ತಾ ಇದ್ದೀವಿ ಕನ್ನಡದಲ್ಲಿ ಸ್ನಾಯಿಕ ಪೊರೆ ಈ ರೀತಿ ಒಂದು ಭಾಗಗಳು ಅಂತೇಳಿ ಕೊಡ್ತಾ ಇದ್ವಿ ನೆಕ್ಸ್ಟ್ ನೋಡಿ ಈ ಒಂದು ಹಾರ್ಟ್ ಮೇಲ್ಭಾಗದಲ್ಲಿರ್ತಕ್ಕಂತಹ ಒಂದು ಪೊರೆ ಅಂತೇಳಿ ನೋಡಿದರೆ ಹಾರ್ಟ್ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಪೊರೆ ಆ ಪೊರೆ ಹೆಸರು ಏನಂತೇಳಿ ನೋಡಿದರೆ ಹಾರ್ಟ್ ಮೇಲ್ಭಾಗದಲ್ಲಿ ಕಂಡುಬರುವ ಒಂದು ಪೊರೆ ಅದನ್ನೇ ಪೆರಿಕಾರ್ಡಿಯಂ ಅಂತ ಹೇಳ್ತೀವಿ ನಾವು ಪೆರಿಕಾರ್ಡಿಯಂ ಎಲ್ಲಿ ಕಂಡು ಬರುತ್ತದೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ ಗೊತ್ತಿರಲಿ ಹೃದಯದ ಮೇಲ್ಭಾಗದಲ್ಲಿ ಕಂಡುಬರುವ ಒಂದು ಪೊರೆ ಪೆರಿಕಾರ್ಡಿಯಂ ಅಂತ ಹೇಳ್ತಾ ಇದ್ದೀವಿ ಈ ಪೆರಿಕಾರ್ಡಿಯಂ ಒಳಗಡೆ ಮತ್ತೆ ಏನು ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಪೆರಿಕಾರ್ಡಿಯ ಫ್ಲೂಯಿಡ್ ಕಂಡು ಬರ್ತದೆ ಅಂತೇಳಿ ನಿನ್ನೆ ಮಾಹಿತಿ ನೋಡ್ತಾ ಬಂದಿದ್ದೀವಿ ಹಾಗಾದರೆ ಹೃದಯ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅಂತೇಳಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ ನೋಡಿರಿ ನಾನು ಒಂದು ಪಾಯಿಂಟ್ ಕೊಟ್ಟಿದ್ದೆ ಏನಂತೇಳಿ ನೋಡಿದ್ರೆ ಪ್ಯೂರ್ ಬ್ಲಡ್ ಹೌದ್ರಿ ಪ್ಯೂರ್ ಬ್ಲಡ್ ಅಂತೇಳಿ ನೋಡಿದ್ದೀವಿ ಶುದ್ಧ ರಕ್ತ ಶುದ್ಧ ರಕ್ತ ಅಂದರೆ ಯಾವ ರಕ್ತದ ಜೊತೆಗೆ ಆಕ್ಸಿಜನ್ ಇರುತ್ತದೆಯೋ ಆ ರಕ್ತವನ್ನು ಏನಂತ ಹೇಳ್ತೀವಿ ಶುದ್ಧ ರಕ್ತ ನೆಕ್ಸ್ಟ್ ಇಂಪ್ಯೂರ್ ಬ್ಲಡ್ ಅಶುದ್ಧ ರಕ್ತ ಯಾವ ರಕ್ತದ ಜೊತೆಗೆ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆಯೋ ಆ ರಕ್ತವನ್ನು ಅಶುದ್ಧ ರಕ್ತ ಅಂತ ಹೇಳ್ತಾ ಇದ್ದೀವಿ ಅಂದರೆ ಇದನ್ನು ಆಕ್ಸಿಜಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ ಆಕ್ಸಿಜಿನೇಟೆಡ್ ಬ್ಲಡ್ ಅಂತೇಳಿ ಕೊಡ್ತಾ ಇದ್ದೀವಿ ಇಂಪ್ಯೂರ್ ಬ್ಲಡ್ ಅಂದರೆ ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಂತೇಳಿ ಕೊಡ್ತೀವಿ ಇಷ್ಟು ಐಡಿಯಾ ಇರಬೇಕು ಆಮೇಲೆ ಅಪಧಮನಿಗಳು ನೋಡ್ರಿ ರಕ್ತವನ್ನು ತೆಗೆದುಕೊಂಡು ಹೋಗುತ್ತವೆ ಹೃದಯದಿಂದ ಅಭಿಧಮನಿಗಳು ಹೃದಯಕ್ಕೆ ರಕ್ತವನ್ನು ತಂದು ಕೊಡುತ್ತವೆ ಅಂತೇಳಿ ಮಾಹಿತಿ ನೋಡಿದ್ದೀವಿ ಇಲ್ಲಿ ನೋಡ್ರಿ ಮಾನವನ ದೇಹದಲ್ಲಿರ್ತಕ್ಕಂತಹ ಅಶುದ್ಧವಾದ ರಕ್ತವನ್ನು ಮಾನವನ ದೇಹದಲ್ಲಿರ್ತಕ್ಕಂಥ ಅಶುದ್ಧವಾದ ರಕ್ತವನ್ನು ಈ ಒಂದು ಇಂಪೀರಿಯರ್ ವೇನಾಕವ ಹೌದ್ರಿ ಇಂಪೀರಿಯರ್ ವೇನಾಕವ ಮತ್ತು
ಸುಪೀರಿಯರ್ ವೇಣಾಕವಗಳು ಎಲ್ಲಿಗೆ ತೆಗೆದುಕೊಂಡು ಬರುತ್ತವೆ ಅಂತ ಕೇಳಿದ್ರೆ ಇಂಪೀರಿಯರ್ ವೇಣಾಕವ ಮತ್ತು ಸುಪೀರಿಯರ್ ವೇಣಾಕವಗಳು ಈ ಒಂದು ಅಶುದ್ಧ ರಕ್ತ ಅಂತ ಹೇಳಿ ಕೊಡ್ತಾ ಇದ್ದೀವಿ ಅಶುದ್ಧ ರಕ್ತವನ್ನು ಎಲ್ಲಿಗೆ ತೆಗೆದುಕೊಂಡು ಬರುತ್ತವೆ ಅಂತ ಹೇಳಿ ನೋಡಿದ್ರೆ ಇವು ಮಾನವನ ಹೃದಯದ ಬಲ ಹೃತ್ಕರಣಕ್ಕೆ ತೆಗೆದುಕೊಂಡು ಬರುತ್ತವೆ ಇಲ್ಲೆಲ್ಲ ನೋಡಿ ಇದು ಕನೆಕ್ಷನ್ ಇಲ್ಲೇ ಇರಲ್ಲ ಇದು ಹಿಂದ್ಗಡೆ ಇರ್ತದೆ ಇಲ್ಲಿ ಕನೆಕ್ಷನ್ ಇರ್ತದೆ ಐಡಿಯಾ ಇರಬೇಕು ಈ ಒಂದು ಸುಪೀರಿಯರ್ ವೇಣಾಕವ ಮತ್ತು ಇಂಪೀರಿಯರ್ ವೇಣಾಕವಗಳು ಮಾನವನ ದೇಹದಲ್ಲಿರ್ತಕ್ಕಂತಹ ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಬರುತ್ತವೆ ಎಂತ ರಕ್ತ ಅಶುದ್ಧ ರಕ್ತ ಅದನ್ನೇ CO2 ಅಂತ ಹೇಳಿ ಬರೀತೀವಿ ನೋಡಿ ಹೌದ್ರಿ ಅಶುದ್ಧ ರಕ್ತವನ್ನು ತೆಗೆದುಕೊಂಡು ಬರುತ್ತವೆ ಈ ಒಂದು ಅಶುದ್ಧ ರಕ್ತ ತ್ರಿದಳ ಕವಾಟದ ಮೂಲಕ ಹೌದ್ರಿ ಟ್ರೈಕಸ್ಪಿಡ್ ವಾಲ್ವ್ ಮೂಲಕ ಎಲ್ಲಿ ಹೋಗುತ್ತದೆ ಅಂತ ಕೇಳಿದ್ರೆ ಅಶುದ್ಧ ರಕ್ತ ಈ ಒಂದು ತ್ರಿದಳ ಕವಾಟದ ಮೂಲಕ್ಕೆ ಬಲ ಹೃತ್ಕಕ್ಷಿಗೆ ಹೋಗುತ್ತದೆ ಅಂತ ಹೇಳ್ತಾ ಇದ್ದೀವಿ ತ್ರಿದಳ ಕವಾಟದ ಮೂಲಕ ಬಲ ಹೃತ್ಕಕ್ಷಿಗೆ ತಲುಪುತ್ತದೆ ಈ ಒಂದು ರಕ್ತ ಇಲ್ಲಿ ಬರ್ತಾ ಇದೆ ನೋಡ್ರಿ ಅಶುದ್ಧ ರಕ್ತ ಎಲ್ಲಿಗೆ ಬರ್ತಾ ಇದೆ ಅಂತ ಹೇಳಿ ನೋಡಿದ್ರೆ ಬಲ ಹೃತ್ಕಕ್ಷಿಗೆ ಬರ್ತಾ ಇದೆ ಈ ಬಲ ಹೃತ್ಕಕ್ಷಿ ಸಂಕೋಚಿಸಿದಾಗ ಹೌದ್ರಿ ಬಲ ಹೃತ್ಕಕ್ಷಿ ಸಂಕೋಚಿಸಿದಾಗ ಅಶುದ್ಧ ರಕ್ತ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳಿ ನೋಡಿದ್ರೆ ಅಶುದ್ಧ ರಕ್ತ ಪುಪ್ಪಸಕ ಅಪಧಮನಿಗಳ ಮೂಲಕ ಹೌದ್ರಿ ಪುಪ್ಪಸಕ ಅಪಧಮನಿಗಳ ಮೂಲಕ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳಿ ನೋಡಿದರೆ ಪುಪ್ಪಸಕ ಅಪಧಮನಿಗಳ ಮೂಲಕ ಲಂಗ್ಸ್ಗಳಿಗೆ ಹೋಗುತ್ತದೆ ಹೌದ್ರಿ ಲಂಗ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ ಶ್ವಾಸಕೋಶಗಳಿಗೆ ಹೋಗುತ್ತದೆ ಈ ಕಡೆ ಲೆಫ್ಟ್ ಲಂಗ್ಗೆ ಹೋಗ್ತದೆ ಈ ಕಡೆ ರಕ್ತ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ರೈಟ್ ಲಂಗ್ಗೆ ಹೋಗುತ್ತದೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ಬಲ ಶ್ವಾಸಕೋಶಕ್ಕೆ ಹೋಗ್ತದೆ ಇದಲ್ಲಿ ಇಲ್ಲಿರ್ತಕ್ಕಂಥ ರಕ್ತ ಈ ರಕ್ತ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳಿ ನೋಡಿದ್ರೆ ಎಡ ಶ್ವಾಸಕೋಶಕ್ಕೆ ಹೋಗುತ್ತದೆ ಈ ರೀತಿ ನೋಡಿರಿ ಪಾಯಿಂಟ್ ನೆನ್ಪಿಟ್ಕೊಡಿ ಕರೆಕ್ಟ್ ಆಗಿ ಬರೀ ಮಾನವನ ದೇಹದಲ್ಲಿರ್ತಕ್ಕಂಥ ಅಶುದ್ಧ ರಕ್ತವನ್ನು ಸುಪೀರಿಯರ್ ವೇಣಾಕವ ಮತ್ತು ಇಂಪೀರಿಯರ್ ವೇಣಾಕವಗಳು ಎಲ್ಲಿಗೆ ತಂದು ಕೊಡುತ್ತವೆ ಬಲ ಹೃತ್ಕರಣಕ್ಕೆ ತಂದು ಕೊಡುತ್ತವೆ ಈ ಒಂದು ಬಲ ಹೃತ್ಕರಣದಲ್ಲಿರ್ತಕ್ಕಂತಹ ಅಶುದ್ಧ ರಕ್ತ ತ್ರಿದಳ ಕವಾಟದ ಮೂಲಕ ಎಲ್ಲಿಗೆ ಬರುತ್ತದೆ ಬಲ ಹೃತ್ಕಕ್ಷಿಗೆ ಬರುತ್ತದೆ ಬಲ ಹೃತ್ಕಕ್ಷಿ ಸಂಕುಚಿಸಿದಾಗ ಅಶುದ್ಧ ರಕ್ತ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳಿ ನೋಡಿದ್ರೆ ಎರಡು ಶ್ವಾಸಕೋಶಗಳಿಗೆ ಹೋಗುತ್ತದೆ ಯಾವ ಒಂದು ನಾಳಗಳ ಮೂಲಕ ಅಂತ ಹೇಳಿದ್ರೆ ಪುಪ್ಪಸಕ ಅಪಧಮನಿಗಳ ಮೂಲಕ ಎರಡು ಶ್ವಾಸಕೋಶಗಳಿಗೆ ಹೋಗುತ್ತದೆ ಎಂತ ರಕ್ತ ಅಶುದ್ಧ ರಕ್ತ ಆ ಒಂದು ಲಂಗ್ಸ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಬರ್ತದೆ ಅವ್ರಿ ಗ್ಯಾಸ್ ಏನಾಗ್ತಾ ಬರ್ತದ ಎಕ್ಸ್ಚೇಂಜ್ ಆಗುತ್ತದೆ ಅಂತ ಹೇಳ್ತೀವಿ ನೋಡಿ ಅಶುದ್ಧ ರಕ್ತ ಶ್ವಾಸಕೋಶಗಳಿಗೆ ಹೋಗಿದೆ ಎಂದರೆ ಆ ಒಂದು ರಕ್ತದಲ್ಲಿ ಹೆಚ್ಚಾಗಿ ಏನಿತ್ತು ಕಾರ್ಬನ್ ಡೈಆಕ್ಸೈಡ್ ಇತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಗೋಗ್ಬಿಟ್ಟು ಏನು ಬರ್ತದ ಆ ರಕ್ತದಲ್ಲಿ ಆಕ್ಸಿಜನ್ ಬರ್ತದ ಅವಾಗ ನಾವು ಆ ರಕ್ತವನ್ನು ಏನಂತ ಹೇಳ್ತೀವಿ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲದ ಶ್ವಾಸಕೋಶದಲ್ಲದ ಆ ಒಂದು ಶ್ವಾಸಕೋಶದಲ್ಲಿರ್ತಕ್ಕಂಥ ಆಮ್ಲಜನಕಯುಕ್ತ ರಕ್ತವನ್ನು ಶುದ್ಧ ರಕ್ತ ಅಂತ ಹೇಳ್ತೀವಿ ಆ ಶುದ್ಧ ರಕ್ತ ಪುಪ್ಪಸಕ ಅಭಿಧಮನಿಗಳ ಮೂಲಕ ನೋಡ್ರಿ ಆ ಒಂದು ಶುದ್ಧವಾದ ರಕ್ತ ಪುಪ್ಪಸಕ ಅಭಿಧಮನಿಗಳ ಮೂಲಕ ಫಲ್ಮುನರಿ ವೇನ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ ಈ ಕಡೆ ಎರಡು ತೋರಿಸಿ ನೋಡ್ರಿ ಮಾರ್ಕ್ ಮಾಡಿ ಈ ಕಡೆ ಎರಡು ಅದಾವ ಪುಪ್ಪಸಕ ಅಭಿಧಮನಿಗಳ ಮೂಲಕ ಶ್ವಾಸಕೋಶಗಳಿಂದ ಶುದ್ಧವಾದ ರಕ್ತ ಎಲ್ಲಿಗೆ ಬರುತ್ತದೆ ಅಂತೇಳಿ ನೋಡಿದ್ರೆ ಶುದ್ಧವಾದ ರಕ್ತ ಈ ಒಂದು ಎಡ ಹೃತ್ಕರಣಕ್ಕೆ ಬಂದು ತಲುಪುತ್ತದೆ ಎಡ ಹೃತ್ಕರಣಕ್ಕೆ ಬಂದು ತಲುಪುತ್ತದೆ ಎಂಥ ರಕ್ತ ಶುದ್ಧ ರಕ್ತ ಈ ಒಂದು ಎಡ ಹೃತ್ಕರಣದಲ್ಲಿರ್ತಕ್ಕಂಥ ಶುದ್ಧವಾದ ರಕ್ತ ದ್ವಿದಳ ಕವಾಟದ ಮೂಲಕ ಎಲ್ಲಿಗೆ ಬರುತ್ತದೆ ಎಡ ಹೃತ್ಕಕ್ಷಿಗೆ ಬರುತ್ತದೆ ಈ ಒಂದು ಎಡ ಹೃತ್ಕಕ್ಷಿ ಸಂಕುಚಿಸಿದಾಗ ಹೌದ್ರಿ ಎಡ ಹೃತ್ಕಕ್ಷಿಯಲ್ಲಿ ಎಂಥ ರಕ್ತ ಕಂಡು ಬರುತ್ತದೆ ಶುದ್ಧ ರಕ್ತ ಕಂಡು ಬರುತ್ತದೆ ಈ ಒಂದು ಎಡ ಹೃತ್ಕಕ್ಷಿ ಸಂಕುಚಿಸಿದಾಗ ಶುದ್ಧವಾದ ರಕ್ತ ಈ ಒಂದು ಅಯೋಟ ಅಂತೇಳಿ ಕೊಡ್ತಾ ಇದೀವಿ ಮಹಾ ಅಪಧಮನಿಯ ಮೂಲಕ ಎಲ್ಲಿಗೆ ಹೋಗುತ್ತದೆ ದೇಹದ ಎಲ್ಲ ಭಾಗಗಳಿಗೆ ಏನಾಗುತ್ತದೆ ಸರಬರಾಜಾಗುತ್ತದೆ ಅಂತ ಹೇಳ್ತೀವಿ ದೇಹದ ಎಲ್ಲ ಭಾಗಗಳಿಗೆ ಏನಾಗುತ್ತದೆ ಸರಬರಾಜಾಗುತ್ತದೆ ಎಂಥ ರಕ್ತ ಶುದ್ಧವಾದ ರಕ್ತ ಇಲ್ಲಿ ನೋಡ್ರಿ ಶುದ್ಧವಾದ ರಕ್ತ ದೇಹದ ಎಲ್ಲಿ ಹೋಯ್ತು ಎಲ್ಲ ಭಾಗಗಳಿಗೆ ಹೋಗ್ತಾ ಇದೆ ಅಂತ ಹೇಳಿದೀವಿ ಎಲ್ಲ ಭಾಗಗಳಿಗೆ ಹೋಗ್ತಾ ಇದೆ ಹಾಗಾದ್ರೆ ಅಲ್ಲಿ ಹೋಗಿ ಏನಾಗ್ತದೆ ಅಂತೇಳಿ ಸ್ವಲ್ಪ ಪಾಯಿಂಟ್ ನೋಡ್ರಿ ಶುದ್ಧವಾದ ರಕ್ತ ದೇಹದ ಅಂಗಗಳಿಗೆ ಹೋಯ್ತು ರಕ್ತದಲ್ಲಿ ನಾವು ತಿಂದಿರ್ತಕ್ಕಂಥ ಆಹಾರ ಹೌದ್ರಿ ನಾವು ತಿಂದಿರ್ತಕ್ಕಂಥ ಆಹಾರ ರಕ್ತದಲ್ಲಿ ಯಾವ ರೂಪದಲ್ಲಿರುತ್ತದೆ ಅಂತೇಳಿ ನೋಡಿದ್ರೆ ಗ್ಲೂಕೋಸ್ ರೂಪದಲ್ಲಿರ್ತದ ಗ್ಲೂಕೋಸ್ ರೂಪದಲ್ಲಿರ್ತದೆ ಮಾನವನ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಯಾವುದು ಗ್ಲೂಕೋಸ್ ಅಂತ ಹೇಳ್ತಾ ಇದ್ದೀವಿ ಈ ಒಂದು ಗ್ಲೂಕೋಸ್ C6H12O6 ಅಂತ ಹೇಳ್ತೀವಿ ನಾವು ಗ್ಲೂಕೋಸ್ C6H12O6 ಅಂತೇಳಿ ಕೊಡ್ತಾ ಇದ್ದೀವಿ ಜೊತೆಗೆ ಆಕ್ಸಿಡೇಷನ್ ಆಗಬೇಕಾದ್ರೆ ಏನು ಬೇಕು ಆಮ್ಲಜನಕನೇ ಬೇಕು ನೋಡ್ರಿ ಪ್ರಾಣಿಗಳು ಉಸಿರಾಡಲು ಆಮ್ಲಜನಕನೇ ಯಾಕೆ ಬೇಕು ಅಂತ ನೋಡಿದಾಗ ನಾವು ತಿಂದಿರ್ತಕ್ಕಂಥ ಆಹಾರ ಉತ್ಕರ್ಷಣೆ ಹೊಂದಬೇಕಾದ್ರೆ ಆಮ್ಲಜನಕ ಬೇಕು ಅಂತ ಹೇಳ್ತಾ ಇದ್ದೀವಿ ಆಮ್ಲಜನಕ ಬೇಕಾಗ್ತದ C6H12O6 ಇದು ಗ್ಲೂಕೋಸ್ ಪ್ಲಸ್ ಏನು ಕೊಡ್ತಾ ಇದ್ದೀವಿ O2 ಅಂತೇಳಿ ಕೊಡ್ತಾ ಇದ್ದೀವಿ ಇದು ಏನೇನಾಗಿ ಡಿವೈಡೇಷನ್ ಆಗ್ತದಪ್ಪ ಅಂತೇಳಿ ನೋಡಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O
ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎಚ್ ಟು ಪ್ಲಸ್ ಏನಾಗ್ತದೆ ಅಂತ ಹೇಳಿ ನೋಡಿದ್ರೆ ಎ ಟಿ ಪಿ ಅಂತ ಹೇಳಿ ಕೊಡ್ತಾ ಇದೀವಿ. ಎ ಟಿ ಪಿ ಅಂದ್ರೇ ಏನು? ಎನರ್ಜಿ ಅಂತ ಹೇಳಿ ಕರಿತೀವಿ. ಎ ಟಿ ಪಿ ಅಂದ್ರೇ ಏನು? ಎನರ್ಜಿ ಅಂತ ಹೇಳಿ ಕೊಡ್ತಾ ಇದೀವಿ. ನೋಡ್ರಿ, ನಾವು ತಿಂದಿರ್ತಕ್ಕಂತ ಆಹಾರ ಗ್ಲೂಕೋಸ್ ರೂಪದಲ್ಲಿರ್ತದೆ. ಈ ಒಂದು ಗ್ಲೂಕೋಸ್ಗೆ ಆಮ್ಲಜನಕ ಸಿಕ್ಕಾಗ ಏನೇನಾಗಿ ಡಿವೈಡೇಷನ್ ಆಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಆಗಿ ಡಿವೈಡೇಷನ್ ಆಗ್ತದೆ, ಆಮೇಲೆ ನೀರಾಗಿ ಡಿವೈಡ್ ಆಗುತ್ತದೆ, ಆಮೇಲೆ ಎನರ್ಜಿ ಆಗಿ ಡಿವೈಡೇಷನ್ ಆಗ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಮಾನವನ ದೇಹಕ್ಕೆ ಏನು ಸಿಗ್ತಾ ಇದೆ? ಎನರ್ಜಿ ಸಿಗ್ತಾ ಇದೆ. ಅಂಗಗಳಿಗೆ ಎನರ್ಜಿ ಸಿಕ್ತು. ಅಲ್ಲಿ ಎನರ್ಜಿ ಸಿಗಬೇಕಾದ್ರೆ ಮತ್ತೆ ಏನೇನು ಬಿಡುಗಡೆ ಆಗದ? ನೀರು ಕೂಡ ಬಿಡುಗಡೆ ಆಗದ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ರಕ್ತದ ಜೊತೆಗೆ ಏನಾಗುತ್ತದೆ? ಮಿಕ್ಸ್ ಆಗುತ್ತದೆ. ಆ ರಕ್ತವನ್ನು ಯಾವ ರಕ್ತ ಅಂತ ಹೇಳ್ತೀವಿ? ಅಶುದ್ಧ ರಕ್ತ ಅಂತ ಹೇಳ್ತೀವಿ, ಇಂಪ್ಯೂರ್ ಬ್ಲಡ್ ಅಂತ ಹೇಳ್ತಾ ಇದ್ದೀವಿ. ಅಶುದ್ಧ ರಕ್ತ ಅಂತ ಹೇಳಿ ಕೊಡ್ತೀವಿ. ಈ ಅಶುದ್ಧ ರಕ್ತವನ್ನು ಸುಪೇರಿಯರ್ ವೇನಾಕವ ಮತ್ತು ಇಂಪೀರಿಯರ್ ವೇನಾಕವಗಳು ಎಲ್ಲಿಗೆ ತೆಗೆದುಕೊಂಡು ಬರುತ್ತವೆ? ಹೃದಯದ ಬಲ ಹೃತ್ಕರಣಕ್ಕೆ ತೆಗೆದುಕೊಂಡು ಬರುತ್ತವೆ. ಹೃದಯದ ಬಲ ಹೃತ್ಕರಣಕ್ಕೆ ತೆಗೆದುಕೊಂಡು ಬರುತ್ತವೆ. ಈ ಒಂದು ಹೃದಯದ ಬಲ ಹೃತ್ಕರಣದಲ್ಲಿರ್ತಕ್ಕಂಥ ರಕ್ತ ತ್ರಿದಳ ಕವಾಟದ ಮೂಲಕ ಎಲ್ಲಿಗೆ ಹೋಗುತ್ತದೆ? ಬಲ ಹೃತ್ಕಕ್ಷಿಗೆ ಹೋಗುತ್ತದೆ. ಈ ಒಂದು ಬಲ ಹೃತ್ಕಕ್ಷಿಯಲ್ಲಿ ಎಂಥ ರಕ್ತವಿದೆ? ಅಶುದ್ಧ ರಕ್ತ ಅಂತ ಹೇಳ್ತಾ ಇದ್ದೀವಿ. ಅಶುದ್ಧ ರಕ್ತ ಇಲ್ಲಿರ್ತಕ್ಕಂಥ ರಕ್ತ ಪುಪ್ಪಸಕ ಅಪಧಮನಿಗಳ ಮೂಲಕ ಎಲ್ಲಿಗೆ ಹೋಗುತ್ತದೆ? ಎರಡು ಶ್ವಾಸಕೋಶಗಳಿಗೆ ಹೋಗುತ್ತದೆ. ಅಶುದ್ಧ ರಕ್ತ ಎರಡು ಶ್ವಾಸಕೋಶಗಳಿಗೆ ಹೋಗಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತದೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕಿಬಿಟ್ಟು ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತವೆ. ಆವಾಗ ನಾವು ಆ ರಕ್ತವನ್ನು ಏನಂತ ಹೇಳ್ತಾ ಇದ್ದೀವಿ? ಪ್ಯೂರ್ ಬ್ಲಡ್ ಅಂತೇಳಿ ಕೊಡ್ತೀವಿ, ಶುದ್ಧ ರಕ್ತ ಅಂತೇಳಿ ಕೊಡ್ತಾ ಇದ್ದೀವಿ. ಈ ಶುದ್ಧವಾದ ರಕ್ತವನ್ನು ಲಂಗ್ಸ್ಗಳಿಂದ, ಶ್ವಾಸಕೋಶಗಳಿಂದ ಪುಪ್ಪಸಕ ಅಭಿಧಮನಿಗಳು ಎಲ್ಲಿಗೆ ತಂದು ಕೊಡುತ್ತವೆ? ಹೃದಯದ ಹೌದ್ರಿ ಎಡ ಅಂತ ಹೇಳಿ ನೋಡ್ತಾ ಇದ್ದೀವಿ, ಎಡ ಹೃತ್ಕರ್ಣಕ್ಕೆ ತಂದು ಕೊಡುತ್ತವೆ. ಈ ಎಡ ಹೃತ್ಕರ್ಣದಲ್ಲಿರ್ತಕ್ಕಂತಹ ಶುದ್ಧವಾದ ರಕ್ತ ದ್ವಿದಳ ಕವಾಟದ ಮೂಲಕ, ಹೌದ್ರಿ ದ್ವಿದಳ ಕವಾಟದ ಮೂಲಕ ಎಲ್ಲಿಗೆ ಬರುತ್ತದೆ? ಎಡ ಹೃತ್ಕಕ್ಷಿಗೆ ಬರುತ್ತದೆ ಅಂತ ಹೇಳ್ತಾ ಇದ್ದೀವಿ. ಎಡ ಹೃತ್ಕಕ್ಷಿಗೆ ಬರುತ್ತದೆ. ಈ ಎಡ ಹೃತ್ಕಕ್ಷಿ ಸಂಕುಚಿಸಿದಾಗ ಶುದ್ಧವಾದ ರಕ್ತ ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಏನಾಗುತ್ತದೆ? ಸರಬರಾಜಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಕಂಪ್ಲೀಟ್ ಆಗಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ನಡೀತದೆ ಅಂತ ಹೇಳ್ತೀವಿ, ರಕ್ತ ಪರಿಚಲನೆ ವ್ಯವಸ್ಥೆ ನಡೆಯುತ್ತದೆ ಅಂತ ಹೇಳ್ತೀವಿ. ಇದು ಹೃದಯದ ಕಾರ್ಯ ಅಂತ ಹೇಳ್ತಾ ಇದ್ದೀವಿ. ಹೃದಯದ ಕಾರ್ಯ ಮಾಹಿತಿ ಅಂಡರ್ಸ್ಟ್ಯಾಂಡ್ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಸರಿಯಾಗಿ ನೆನ್ಪಿಟ್ಕೋರಿ, ಏನೂ ಇಲ್ಲ. ಮಾನವನ ದೇಹದಲ್ಲಿರ್ತಕ್ಕಂಥ ಅಶುದ್ಧ ರಕ್ತವನ್ನು ಇಂಪೀರಿಯರ್ ವೇನಾಕವ ಮತ್ತು ಸುಪೀರಿಯರ್ ವೇನಾಕವಗಳು ಹೃದಯದ ಬಲ ಹೃತ್ಕರಣಕ್ಕೆ ತಂದು ಕೊಡುತ್ತವೆ. ಈ ಬಲ ಹೃತ್ಕರಣದಲ್ಲಿರ್ತಕ್ಕಂತಹ ಅಶುದ್ಧ ರಕ್ತ ತ್ರಿದಳ ಕವಾಟದ ಮೂಲಕ ಎಲ್ಲಿಗೆ ಬರುತ್ತದೆ? ಬಲ ಹೃತ್ಕಕ್ಷಿಗೆ ಬರುತ್ತದೆ. ಬಲ ಹೃತ್ಕಕ್ಷಿ ಸಂಕುಚಿಸಿದಾಗ ಅಶುದ್ಧ ರಕ್ತ ಲಂಗ್ಸ್ಗಳಿಗೆ ಹೋಗಿಬಿಟ್ಟು ಹೌದ್ರಿ ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತದೆ. ಆ ಒಂದು ರಕ್ತದಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ಓಟು ಮಿಕ್ಸ್ ಆಗುತ್ತದೆ ಅಂತ ಹೇಳ್ತೀವಿ. ಆ ರಕ್ತವನ್ನು ಶುದ್ಧ ರಕ್ತ ಅಂತ ಹೇಳ್ತೀವಿ. ಆ ಒಂದು ಶುದ್ಧವಾದ ರಕ್ತ ಹೌದ್ರಿ ಪ್ಯೂರ್ ಬ್ಲಡ್ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ಪುಪ್ಪಸಕ ಅಭಿಧಮನಿಗಳ ಮೂಲಕ ಹಾರ್ಟ್ಗೆ ಬರುತ್ತದೆ. ಶುದ್ಧವಾದ ರಕ್ತ ಎಲ್ಲಿಗೆ ಬರುತ್ತದೆ ಅಂತ ಹೇಳಿದ್ರೆ ಎಡ ಹೃತ್ಕರ್ಣಕ್ಕೆ ಬರುತ್ತದೆ. ಎಡ ಹೃತ್ಕರ್ಣದಲ್ಲಿರ್ತಕ್ಕಂಥ ಶುದ್ಧವಾದ ರಕ್ತ ದ್ವಿದಳ ಕವಾಟದ ಮೂಲಕ ಎಡ ಹೃತ್ಕಕ್ಷಿಯನ್ನು ತಲುಪುತ್ತದೆ. ಈ ಎಡ ಹೃತ್ಕಕ್ಷಿ ಸಂಕುಚಿಸಿದಾಗ ಶುದ್ಧವಾದ ರಕ್ತ ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಶುದ್ಧವಾದ ರಕ್ತ ಏನಾಗುತ್ತದೆ? ಸರಬರಾಜಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಒಂದು ಹೃದಯದ ಕಾರ್ಯ ಅಂತ ಹೇಳ್ತಾ ಇದ್ದೀವಿ. ಸಿಂಪಲ್ ಅದ, ಸರಿಯಾಗಿ ನೆನ್ಪಿಟ್ಕೊಡ್ರಿ. ಎಸ್, ಹೃದಯದ ಕಾರ್ಯದ ಬಗ್ಗೆ ನಮಗೆ ಅಂಡರ್ಸ್ಟ್ಯಾಂಡ್ ಆಯಿತು. ನೆಕ್ಸ್ಟ್ ನೋಡ್ರಿ, ಹೃದಯ ಬಡಿತ ಅಂತ ಹೇಳ್ತೀವಿ ನಾವು. ಹೌದ್ರಿ ಹೃದಯ ಬಡಿತ, ಹಾರ್ಟ್ ಬೀಟ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಹೃದಯ ಬಡಿತ ಅಂದರೆ ಏನು? ಹೌದ್ರಿ ಹೃದಯ ಬಡಿತ ಅಂತೇಳಿ ನೋಡಿದಾಗ ಒಂದು ಸಿಸ್ಟೋಲ್ ಮತ್ತು ಒಂದು ಡಯಾಸ್ಟೋಲ್ ಕೂಡಿಕೊಂಡು ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಹೃದಯ ಬಡಿತ ಉಂಟಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಒಂದು ಸಿಸ್ಟೋಲ್ ಮತ್ತು ಒಂದು ಡಯಾಸ್ಟೋಲ್ ಕೂಡಿಕೊಂಡು ಏನಾಗುತ್ತದೆ? ಹೃದಯ ಬಡಿತ ಉಂಟಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಒಂದು ಸಂಕೋಚನ ಇನ್ನೊಂದು ವಿಕಸನ ಅಂತ ಹೇಳ್ತಾ ಇದ್ದೀವಿ. ಲಬ್ ಡಬ್ ಹೌದು, ಒಂದು ಲಬ್ ಡಬ್ ಅಂತ ಹೇಳಿ ನೋಡಿದಾಗ ಅದನ್ನು ಏನಂತ ಹೇಳ್ತಾ ಇದ್ದೀವಿ? ಒಂದು ಹೃದಯ ಬಡಿತ ಅಂತೇಳಿ ಕೊಡ್ತೀವಿ. ಹೌದ್ರಿ ಒನ್ ಹಾರ್ಟ್ ಬೀಟ್ ಅಂತೇಳಿ ಕೊಡ್ತಾ ಇದ್ದೀವಿ. ನೋಡ್ರಿ ಹಾರ್ಟ್ ಬೀಟ್ ಅಂತೇಳಿ ಬರಿಬೋದು, ಇಲ್ಲಾಂದ್ರೆ ಹಾರ್ಟ್ ರೇಟ್ ಅಂತೇಳಿ ಕೂಡ ನಾವು ಕರಿತಾ ಬರ್ಬೋದು. ನೆನ್ಬಿಟ್ಕೋರಿ, ಹೃದಯ ಬಡಿತ ಅಂತೇಳಿ ನೋಡಿದಾಗ ಒಂದು ಸಿಸ್ಟೋಲ್ ಪ್ಲಸ್ ಒಂದು ಡಯಾಸ್ಟೋಲ್ ಅಂತೇಳಿ ಕೊಡ್ತಾ ಇದ್ದೀವಿ. ಇದನ್ನೇ ಹೃದಯ ಬಡಿತ ಅಂತೇಳಿ ಕೊಡ್ತಾ ಇದ್ದೀವಿ, ಹಾರ್ಟ್ ಬೀಟ್ ಅಂತೇಳಿ ಕೊಡ್ತೀವಿ. ಇಲ್ಲಪ್ಪ ಅಂತ ಕೇಳಿದ್ರೆ ಹಾರ್ಟ್ ರೇಟ್ ಅಂತೇಳಿ ಬರಿಬೋದು.
ಹಾರ್ಟ್ ರೇಟ್ ಅಂತಲೇ ಕೂಡ ಬರೀಬಹುದು. ಈ ರೀತಿ ಹೃದಯ ಬಡಿತ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹೃದಯ ಬಡಿತ ಇಲ್ಲಿ ನೋಡಿ, ಹೃದಯ ಬಡಿತ ಅಂತ ಹೇಳಿ ನೋಡಿದಾಗ ಇದು ಕೂಡ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದ ಅಂತ ಹೇಳಿ ನೋಡಿದಾಗ, ಜೀವಿಗಳ ದೇಹದ ಗಾತ್ರದ ಮೇಲೆ ಡಿಪೆಂಡ್ ಆಗಿರ್ತದ. ಯಾವ ಜೀವಿಗಳ ದೇಹದ ಗಾತ್ರ ಹೆಚ್ಚಾಗಿರುತ್ತದೆಯೋ ಅದರ ಒಂದು ಹೃದಯ ಬಡಿತ ಏನಾಗಿರುತ್ತದೆ ಅಂತ ಕೇಳಿದ್ರೆ, ಹಾರ್ಟ್ ರೇಟ್ ಏನಾಗಿರುತ್ತದೆ ಅಂತ ಕೇಳಿದ್ರೆ ಕಡಿಮೆಯಾಗಿರುತ್ತದೆ. ಯಾವ ಜೀವಿಯ ದೇಹದ ಗಾತ್ರ ಚಿಕ್ಕದಾಗಿರುತ್ತದೆಯೋ, ಯಾವ ಜೀವಿಯ ದೇಹದ ಗಾತ್ರ ಚಿಕ್ಕದಾಗಿರುತ್ತದೆಯೋ ಅದರ ಒಂದು ಹೃದಯ ಬಡಿತ ಏನಾಗಿರುತ್ತದೆ ಅಂತ ಕೇಳಿದ್ರೆ ಹೆಚ್ಚಾಗಿರುತ್ತದೆ ಅಂತ ಹೇಳ್ತಾ ಇದ್ದೀವಿ. ಹೆಚ್ಚಾಗಿರುತ್ತದೆ ಅಂದರೆ ನಮಗೊಂದು ಐಡಿಯಾ ಇರಬೇಕು, ಯಾವ ಜೀವಿಯ ದೇಹದ ಗಾತ್ರ ದೊಡ್ಡದಿರುತ್ತದೋ ಅದರ ಹಾರ್ಟ್ ರೇಟ್ ಏನಾಗಿರ್ತದೆ ಕಡಿಮೆ ಇರ್ತದೆ, ಯಾವ ಜೀವಿಯ ದೇಹದ ಗಾತ್ರ ಚಿಕ್ಕದಾಗಿರುತ್ತದೆ ಅದರ ಹೃದಯ ಬಡಿತ ಏನಾಗಿರುತ್ತದೆ ಹೆಚ್ಚಾಗಿರುತ್ತದೆ ಅಂತೇಳಿ ಕೊಡ್ತಾ ಇದ್ದೀವಿ. ಹೆಚ್ಚಾರ ಅಂದರೆ ನೆನಪಿಟ್ಟುಕೊರಿ, ಹಾರ್ಟ್ ರೇಟ್ ಅಂತ ಹೇಳ್ತಾ ಇದ್ದೀವಿ. ಹಾರ್ಟ್ ರೇಟ್ ಹೃದಯ ಬಡಿತ ಹೆಚ್ಚಾಗಿರುತ್ತದೆ ಜೀವಿಯ ಗಾತ್ರ ಕಡಿಮೆ ಇದ್ದರೆ. ಹಾಗಾದರೆ ಇಲ್ಲೊಂದು ಪಾಯಿಂಟ್ ನೆನ್ಪಿಟ್ಕೊರಿ, ಎಕ್ಸಾಮ್ ದೃಷ್ಟಿಯಿಂದ ಆಗ ತಾಣೆ ಜನಿಸಿದ ಮಗುವಿನ ಹೃದಯ ಬಡಿತ ಎಷ್ಟು ಅಂತ ಪ್ರಶ್ನೆ ಕೇಳಣ್ರಿ. ಹೌದ್ರಿ, ಆಗ ತಾಣೆ ಜನಿಸಿದ ಮಗುವಿನ ಹೃದಯ ಬಡಿತ ಎಷ್ಟು ಅಂತೇಳಿ ನೋಡಿದಾಗ 120 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳ್ತಾ ಇದ್ದೀವಿ. 120 ಟೈಮ್ಸ್ ಪರ್ ಮಿನಿಟ್ ಆಗ ತಾಣೆ ಜನಿಸಿದ ಮಗುವಿನ ಒಂದು ಹೃದಯ ಬಡಿತ ಎಷ್ಟು ಅಂತ ಕೇಳಿದ್ರೆ ಸರಾಸರಿಯಾಗಿ 120 ಟೈಮ್ಸ್ ಪರ್ ಮಿನಿಟ್ ಅಂತೇಳಿ ಕೊಡ್ತಾ ಇದೆ. 120 ಟೈಮ್ಸ್ ಪರ್ ಮಿನಿಟ್ ಎಸ್. ಹಾಗಾದರೆ ವಯಸ್ಕ ಮಾನವರ ಹೃದಯ ಬಡಿತ ಎಷ್ಟು, ವಯಸ್ಕ ಮಾನವರ ಹೃದಯ ಬಡಿತ ಎಷ್ಟು ಅಂತೇಳಿ ನೋಡಿದಾಗ 72 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳ್ತಾ ಇದ್ದೀವಿ. 72 ಟೈಮ್ಸ್ ಪರ್ ಮಿನಿಟ್ ಇದು ವಯಸ್ಕ ಮಾನವರ ಹೃದಯದ ಬಡಿತ. ಅದೇ ಆಗ ತಾಣೆ ಜನಿಸಿದ ಮಗುವಿನ ಹೃದಯ ಬಡಿತ ಎಷ್ಟು ಅಂತ ಕೇಳಿದ್ರೆ 120 ಟೈಮ್ಸ್ ಪರ್ ಮಿನಿಟ್ ಅಂತೇಳಿ ಕೊಡ್ತಾ ಇದ್ದೀವಿ. 120 ಟೈಮ್ಸ್ ಪರ್ ಮಿನಿಟ್ ಅಂದರೆ ಒಂದು ಲವ್ ಡಂಬ್ ಅಂತ ಹೇಳಿ ನೋಡಿದಾಗ ಅದನ್ನೇ ಒಂದು ಹಾರ್ಟ್ ರೇಟ್ ಅಂತೇಳಿ ಕೊಡ್ತಾ ಇದ್ದೀವಿ, ಹಾರ್ಟ್ ರೇಟ್ ಎಸ್. ಅದೇ ರೀತಿ ಇನ್ನೊಂದು ಪ್ರಶ್ನೆ ಗೊತ್ತಿರಬೇಕು, ಪ್ರಶ್ನೆ ಏನು ಗೊತ್ತಿರಬೇಕು ಅಂತೇಳಿ ನೋಡಿದಾಗ ಹಮ್ಮಿಂಗ್ ಬರ್ಡ್ ಅಂತೇಳಿ ಕೇಳಿರು. ಹೌದ್ರಿ, ಹಮ್ಮಿಂಗ್ ಬರ್ಡ್ ಅತ್ಯಂತ ಚಿಕ್ಕ ಪಕ್ಷಿ ಅಂತ ಹೇಳ್ತಾ ಇದ್ದೀವಿ. ಬರ್ಡ್ಸ್ಗಳಲ್ಲಿ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು, ಹಮ್ಮಿಂಗ್ ಬರ್ಡ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಹಮ್ಮಿಂಗ್ ಬರ್ಡ್ನ ಗಾತ್ರ ಏನಾಗಿದೆ ಅಂತ ಕೇಳಿದ್ರೆ ಚಿಕ್ಕದಾಗಿದೆ. ಚಿಕ್ಕದಾಗಿರುವುದರಿಂದ ಇದರ ಹೃದಯ ಬಡಿತ ಏನಾಗಿರ್ತದ, ಹೆಚ್ಚಾಗಿರ್ತದ. ಹಾಗಾದರೆ ಹಮ್ಮಿಂಗ್ ಬರ್ಡ್ನ ಹೃದಯ ಬಡಿತ ಎಷ್ಟು ಅಂತ ಕೇಳಿದ್ರೆ, ಹಾರ್ಟ್ ಬೀಟ್ ಎಷ್ಟು ಅಂತ ಕೇಳಿದ್ರೆ 1256 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ನೋಡಿ, ಒಂದು ನಿಮಿಷಕ್ಕೆ 1256 ಬಾರಿ ಏನಾಗುತ್ತದೆ, ಹೃದಯ ಬಡಿದುಕೊಳ್ಳುತ್ತದೆ. ಯಾವುದ್ರದ್ದು ಅಂತ ಕೇಳಿದ್ರೆ ಹಮ್ಮಿಂಗ್ ಬರ್ಡ್ ಅಂತೇಳಿ ಕೊಡ್ತಾ ಇದ್ದೀವಿ. ಅತ್ಯಂತ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್. ಈ ಒಂದು ಹಮ್ಮಿಂಗ್ ಬರ್ಡ್ನ ಹೃದಯ ಬಡಿತ ಎಷ್ಟು ಅಂತ ಕೇಳಿದ್ರೆ 1256 ಟೈಮ್ಸ್ ಪರ್ ಮಿನಿಟ್ ಅಂತೇಳಿ ಕೊಡ್ತಾ ಇದ್ದೀವಿ. ಅತ್ಯಂತ ಚಿಕ್ಕ ಪಕ್ಷಿ ಅಂತೇಳಿ ನೋಡಿದ್ದೀವಿ. ಈ ರೀತಿ ಆಗ ತಾನೇ ಜನಿಸಿದ ಮಗು, ಆಮೇಲೆ ವಯಸ್ಕ ಮಾನವರ ಸರಾಸರಿ ಹೃದಯ ಬಡಿತ, ಆಮೇಲೆ ಹಮ್ಮಿಂಗ್ ಬರ್ಡ್ನ ಹೃದಯ ಬಡಿತ ಅಂತೇಳಿ ನೋಡಿದ್ವಿ. ಅದೇ ರೀತಿ ಗೊತ್ತಿರಬೇಕು ಆನೆ ಅಂತೇಳಿ ನೋಡ್ತಾ ಇದ್ದೀವಿ. ಎಲಿಫೆಂಟ್ ಆನೆ ಅಂತೇಳಿ ನೋಡಿದ್ರೆ ಇದನ್ನ ಅತ್ಯಂತ ದೊಡ್ಡ ಸಸ್ತನಿ ಅಂತ ಹೇಳ್ತಾ ಇದ್ದೀನಿ. ಹೌದ್ರಿ, ಅಂದ್ರೆ ಅತ್ಯಂತ ದೊಡ್ಡ ಸಸ್ತನಿ ಅಂತೇಳಿ ನೋಡಿದಾಗ ಇದು ಭೂವಾಸ ಅಂತೇಳಿ ಕೊಡ್ತಾ ಇದ್ದೀವಿ. ಅಥವಾ ನೆಲವಾಸಿ ಆಗಿರ್ತಕ್ಕಂಥ ಅತ್ಯಂತ ದೊಡ್ಡ ಸಸ್ತನಿ ಯಾವುದು, ಆನೆ ಅಂತೇಳಿ ಕೊಡ್ತಾ ಇದ್ದೀವಿ. ಆದರೆ ಜಲವಾಸಿ ಅತ್ಯಂತ ದೊಡ್ಡ ಸಸ್ತನಿ ಯಾವುದಂತ ಅಂತೇಳಿ ನೋಡಿದಾಗ ನೀಲಿ ತಿಮಿಂಗಲು ಅಂತೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಆನೆದು ಸರಾಸರಿ ಹೃದಯ ಬಡಿತ ಎಷ್ಟಿರ್ತದಪ್ಪ ಅಂತ ನೋಡಿದಾಗ 30 ಬಾರಿ ಇರುತ್ತದೆ ಒಂದು ನಿಮಿಷಕ್ಕೆ ಅಂತೇಳಿ ಕೊಡ್ತಾ ಇದ್ದೀವಿ. 30 ಟೈಮ್ಸ್ ಪರ್ ಮಿನಿಟ್. ಹೌದ್ರಿ, ಈ ಒಂದು ಎಲಿಫೆಂಟ್ನ ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಕೇಳಿದ್ರೆ 30 ಟೈಮ್ಸ್ ಪರ್ ಮಿನಿಟ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಹೃದಯ ಬಡಿತ ಅಂತೇಳಿ ನೋಡಿದ್ವಿ. ಹೃದಯ ಬಡಿತ ಇಂಥ ಒಂದು ಹೃದಯ ಬಡಿತವನ್ನು ಅಳತೆ ಮಾಡುವ, ಹೌದ್ರಿ, ಹೃದಯ ಬಡಿತವನ್ನು ಅಳತೆ ಮಾಡುವ ಸಾಧನ ಯಾವುದಪ್ಪ ಅಂತೇಳಿ ನೋಡಿದಾಗ ಸ್ಟೆಥೋಸ್ಕೋಪ್ ಅಂತ ಹೇಳ್ತೀನಿ. ಹೌದ್ರಿ, ಹೃದಯ ಬಡಿತವನ್ನು ಅಳತೆ ಮಾಡುವ ಸಾಧನ ಯಾವುದು, ಸ್ಟೆಥೋಸ್ಕೋಪ್ ಅಂತೇಳಿ ಕೊಡ್ತಾ ಇದ್ದೀವಿ. ಇಲ್ಲಿದೆ ನೋಡ್ರಿ. ಹೌದ್ರಿ, ಸ್ಟೆಥೋಸ್ಕೋಪ್ ಒಂದು ಡಯಾಗ್ರಾಮ್ ಅಬ್ಸರ್ವ್ ಮಾಡಿ ಡಾಕ್ಟರ್ಗಳು ಅಬ್ಸರ್ವ್ ಮಾಡಿರ್ಬೋದು ನೀವು. ಸಾಮಾನ್ಯವಾಗಿ ಅವ್ರು ಇಲ್ಲಿ ಈ ರೀತಿ ಕೊರಳೊಳಗೆ ಹಾಕೊಂಡಿರ್ತಾರೆ. ಹೌದ್ರಿ, ಡಾಕ್ಟರ್ಗಳು ಹಾಕೋತಿರ್ತಾರೆ ಅದನ್ನು. ನಾವು ನೀವೆಲ್ಲ ಸಾಮಾನ್ಯವಾಗಿ ಏನು ಹಾಕೋತೀವಿ, ಇಯರ್ಫೋನ್ ಹಾಕೋತೀವಿ ನಾವು. ಹೌದ್ರಿ, ಅದು ಇಯರ್ಫೋನ್, ಇದು ಏನ್ರಿ, ಸ್ಟೆಥೋಸ್ಕೋಪ್ ಅಂತೇಳಿ ಕರಿತೀವಿ. ಹೌದ್ರಿ, ಸ್ಟೆಥೋಸ್ಕೋಪ್ ಅಂತೇಳಿ ಕರಿತಾ ಇದ್ದೀವಿ. ಇದು ಏನ್ ಕೆಲಸ ಮಾಡ್ತದಪ್ಪ ಅಂತ ಹೇಳಿದಾಗ, ಹೃದಯ ಬಡಿತವನ್ನು ಅಳತೆ ಮಾಡುವ ಒಂದು ಸಾಧನ ಅಂತ ಹೇಳ್ತಾ ಇದ್ದೀವಿ. ಇದನ್ನ ತಯಾರಿಸಿದ ವಿಜ್ಞಾನಿ ಅಥವಾ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ರೆನೆ ಲೆನೆಕ್. ಅವ್ರಿ, ವಿಜ್ಞಾನಿ ಯಾರು ಅಂತೇಳಿ ನೋಡಿದಾಗ ರೆನೆ ಲೆನೆಕ್ ಅಂತ ಹೇಳ್ತಾ ಇದ್ದೀವಿ. ಕನ್ಫ್ಯೂಷನ್ ಆಗ್ಬೋದ್ರಿ, ಲಿವನ್ ಹಾಕ್ ಬೇರೆ, ರೆನೆ ಲೆನೆಕ್ ಬೇರೆ. ಲಿವನ್ ಹಾಕ್ ಅವರನ್ನು ನಾವು ಏನಂತ ಹೇಳ್ತಾ ಇದ್ದೀವಿ, ಮೈಕ್ರೋಬಯಾಲಜಿ, ಹೌದ್ರಿ, ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಈ ರೆನೆ ಲೆನೆಕ್ ಏನು ಕೆಲಸ ಮಾಡ್ತಾರಪ್ಪ ಅಂತ ಹೇಳಿದಾಗ, ಈ ಒಂದು ಸ್ಟೆಥೋಸ್ಕೋಪ್ ಅಂತಕ್ಕಂಥ ಒಂದು ಸಾಧನವನ್ನು ತಯಾರಿಸಿದ್ದಾರೆ ಅಂತ ಹೇಳ್ತೀವಿ, ತಯಾರಿಸಿದ್ದಾರೆ. ಈ ಒಂದು ಸಾಧನವನ್ನು ಹೃದಯ ಬಡಿತವನ್ನು ಅಳತೆ ಮಾಡಲು ಬಳಸುತ್ತಾರೆ ಅಂತೇಳಿ ನೋಡ್ತೀವಿ. ಹೃದಯ ಬಡಿತ
ಇಲ್ಲಿ ನೋಡ್ರಿ ಮಾನವನ ಹೃದಯ ಅಂತ ಹೇಳಿ ನೋಡಿದಾಗ ಇಲ್ಲಿ ಏನಾಗ್ತದೆ ಅಂತ ನೋಡಿದ್ರೆ ಹೃದಯ ಬಡಿತ ಅಂತ ಹೇಳಿದ್ರೆ ಹೃದಯ ಬಡ್ಕೋಬೇಕಾದ್ರೆ ಇಲ್ಲಿ ಬ್ಲಡ್ ಏನಾಗ್ತಾ ಇರ್ತದೆ ಅಂತ ನೋಡಿದಾಗ ಹೊರಗೆ ಬರ್ತಿರ್ತದೆ ಆಮೇಲೆ ಒಳಗಡೆ ಬರ್ತಾ ಇರ್ತದೆ ಅಂತ ಹೇಳ್ತೀವಿ. ಅಂದ್ರೆ ಸಂಕೋಚನ ಮತ್ತು ವಿಕಸನ. ವಿಕಸನವಾದಾಗ ರಕ್ತ ಏನಾಗುತ್ತದೆ ಒಳಗಡೆ ಬರುತ್ತದೆ, ಸಂಕೋಚಿಸಿದಾಗ ರಕ್ತ ಏನಾಗುತ್ತದೆ ಹೊರಗಡೆ ಹೋಗುತ್ತದೆ. ಐಡಿಯಾ ಬರ್ತದ್ರಿ? ಹಾಗಾದ್ರೆ ಮಾನವನ ಹೃದಯ ಎಷ್ಟು ಬ್ಲಡ್ ಅನ್ನು ಪಂಪ್ ಮಾಡ್ತದ? ಉದಾಹರಣೆಗೆ ಒಂದು ಹೃದಯ ಅಂತ ಹೇಳಿ ತೆಗೆದುಕೊಳ್ಳ್ರಿ. ಈ ಒಂದು ಹೃದಯದಲ್ಲಿ 100 ml ಬ್ಲಡ್ ಅದ ಅಂತ ಹೇಳಿ ತಿಳ್ಕೊಳ್ಳ್ರಿ. ಅಂದ್ರೆ ಎಷ್ಟು ml ಬ್ಲಡ್ ಅದ? 100 ml ಬ್ಲಡ್ ಅದ. ಈ 100 ml ಬ್ಲಡ್ ಅಲ್ಲಿ ಕೇವಲ ಹೃದಯ ಎಷ್ಟು ml ಬ್ಲಡ್ ಅನ್ನು ಹೊರಗಡೆ ಹಾಕುತ್ತದೆ ಅಂತ ಹೇಳಿ ನೋಡಿದ್ರೆ ಎಷ್ಟು ಸರಬರಾಜು ಮಾಡುತ್ತದೆ ಅಂತ ಕೇಳಿದ್ರೆ 70 ml ಬ್ಲಡ್ ಅನ್ನು ಮಾತ್ರ ಏನು ಮಾಡ್ತದ ಹೊರಗಡೆ ಕಳಿಸುತ್ತದೆ. ಅಂದ್ರೆ ಸರಾಸರಿಯಾಗಿ ಕೊಡ್ತಾ ಇದ್ದೀವಿ, ಕನ್ಸಿಡರ್ ಮಾಡ್ಕೊಳ್ಳಿ 100 ml ಬ್ಲಡ್ ಅದ ಅಂತ ತಿಳ್ಕೊಳ್ಳಿ. ಅದರಲ್ಲಿ 70 ml ಬ್ಲಡ್ ಅನ್ನು ಮಾತ್ರ ಹೃದಯ ಏನು ಮಾಡುತ್ತದೆ ಪಂಪ್ ಮಾಡುತ್ತದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಆರೋಗ್ಯವಂತ ವ್ಯಕ್ತಿಯ ಹೃದಯ ಬಡಿತ ಎಷ್ಟು? 72 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. 72 ಟೈಮ್ಸ್ ಅಂತ ಹೇಳಿ ನೋಡಿದ್ರೆ ಇಂಟು 70 ml ಅಂತೇಳಿ ಕೊಡ್ಬೇಕು ನಾವು. ಹೌದ್ರೆ ಇಂಟು ಎಷ್ಟು? 70 ml. ಅಂದ್ರೆ ಒಂದು ಹೃದಯ ಬಡಿತಕ್ಕೆ ಎಷ್ಟು ರಕ್ತವನ್ನು ಹೊರಗಡೆ ಹಾಕುತ್ತದೆ ಅಂತ ಹೇಳಿ ನೋಡಿದ್ರೆ 70 ml ರಕ್ತವನ್ನು ಹೊರಗಡೆ ಪಂಪ್ ಮಾಡುತ್ತದೆ ಅಂತ ಹೇಳ್ತಾ ಇದ್ದೀವಿ. ಯಾವುದು ಹೃದಯ? 72 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹೃದಯ ಬಡಿತ ಇಂಟು ಎಷ್ಟು ml? 70 ml ಅಂತೇಳಿ ಕೊಡ್ತಾ ಇದ್ದೀವಿ. 72 × 70 ಮಾಡಿದರೆ 5040 ಆನ್ಸರ್ ಬರ್ತದೆ. ಹೌದ್ರಿ, 5040 ಅಂತ ಹೇಳಿ ನೋಡ್ತಾ ಇದ್ದೀವಿ. 2 × 7 = 14 ಆಮೇಲೆ 7 × 2 = 14 = 20. 72 × 7 ಅಂತೇಳಿ ಕೊಡ್ತಾ ಇದೆ. ಹೌದ್ರಿ, 7 × 14 = 7 × 49 = 50. ಮುಂದಗಡೆ ಒಂದು 0 ಅದ, ಅದಕ್ಕಾಗಿ 0. 5040 ml ಅಂತೇಳಿ ಕೊಡ್ತೀವಿ ನಾವು. ನೋಡ್ರಿ, ಮಾನವನ ಹೃದಯ 1 ನಿಮಿಷಕ್ಕೆ ಎಷ್ಟು ರಕ್ತವನ್ನು ಪಂಪ್ ಮಾಡ್ತದೆ ಅಂತೇಳಿ ನೋಡಿದ್ರೆ 5040 ml. ಇದನ್ನೇ ಸರಾಸರಿಯಾಗಿ ಕನ್ಸಿಡರ್ ಮಾಡ್ಕೊಡ್ರಿ, 5 ಲೀಟರ್ ಅಂತೇಳಿ ಕೊಡ್ಬೋದಾ? 5000 ml ಅಂತೇಳಿ ಕನ್ಸಿಡರ್ ಮಾಡ್ರಿ. 5000 ml ಅಂತೇಳಿ ಕನ್ಸಿಡರ್ ಮಾಡಿದರೆ ಅದನ್ನು 5 ಲೀಟರ್ ಅಂತೇಳಿ ಕೊಡ್ತಾ ಇದ್ದೀವಿ. 5 ಲೀಟರ್ ರಕ್ತವನ್ನು ಏನು ಮಾಡುತ್ತದೆ 1 ನಿಮಿಷಕ್ಕೆ ಹೃದಯ ಪಂಪ್ ಮಾಡುತ್ತದೆ ಅಂತ ಹೇಳ್ತಾ ಇದ್ದೀವಿ. ನೋಡ್ರಿ, 1 ನಿಮಿಷಕ್ಕೆ ಅವ್ರಿ 1 ನಿಮಿಷಕ್ಕೆ ಮಾನವರ ಹೃದಯ 5 ಲೀಟರ್ ರಕ್ತವನ್ನು ಪಂಪ್ ಮಾಡಿದರೆ 1 ಗಂಟೆಗೆ ಎಷ್ಟಾಗ್ತದ? 1 ಗಂಟೆಗೆ ಎಷ್ಟಾಗ್ತದ? 5 × 60. ಹೌದ್ರಿ, 5 × 60 ಮಾಡಿದ್ರೆ 30 ಅಂತ ಹೇಳ್ತಾ ಇದ್ದೀವಿ. ಮುಂದೆ ಒಂದು 0 = 300. 5 × 60 = 300 ಅಂತ ಹೇಳ್ತಾ ಇದ್ದೀವಿ. 1 ಗಂಟೆಗೆ ಮಾನವನ ಹೃದಯ 300 ಲೀಟರ್ ರಕ್ತವನ್ನು ಏನು ಮಾಡುತ್ತದೆ ಪಂಪ್ ಮಾಡುತ್ತದೆ ಅಂತ ಹೇಳ್ತೀವಿ. 300 ಲೀಟರ್ ಅಂತೇಳಿ ಕೊಡ್ತಾ ಇದ್ದೀವಿ. 300 ಲೀಟರ್ ರಕ್ತವನ್ನು ಏನು ಮಾಡುತ್ತದೆ ಪಂಪ್ ಮಾಡುತ್ತದೆ ಅಂತ ಹೇಳ್ತೀವಿ. ಹಾಗಾದರೆ ನೀವೇ ಮಾಡ್ಕೊಡ್ರಿ, 24 ಗಂಟೆಗೆ ಎಷ್ಟಾಗ್ತದೆ ನೀವೇ ಮಾಡ್ಕೊಡ್ರಿ. ಹೌದ್ರಿ, ಒಂದು ಐಡಿಯಾ ಕೊಟ್ಟಿದ್ದೀನಿ, ನೀವು ಮಾಡ್ಕೋಬಹುದು. ಈ ರೀತಿ ಮಾನವನ ಹೃದಯದಲ್ಲಿ 100 ml ಬ್ಲಡ್ ಇದೆ ಎಂದು ತಿಳಿದರೆ ಅದರಲ್ಲಿ ಹೃದಯ ಕೇವಲ 70 ml ಸರಾಸರಿಯಾಗಿ ಕೊಡ್ತಾ ಇದ್ದೀನಿ, 70 ml ರಕ್ತವನ್ನು ಮಾತ್ರ ಏನು ಮಾಡ್ತದ ಪಂಪ್ ಮಾಡುತ್ತದೆ. ಅಂದರೆ ಮಾನವನ ಹೃದಯ ಬಡಿತ ಸರಾಸರಿಯಾಗಿ 72 ಅದ, 72 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳ್ತಾ ಇದ್ದೀವಿ. 72 × 70 ml 70 ml ಅಂತೇಳಿ ಕೊಡ್ತಾ ಇದ್ದೀವಿ. ಅದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರುವಂಥ ಉತ್ತರ 5040 ml ಅಂತೇಳಿ ನೋಡಿದ್ದೀವಿ. ಅದನ್ನೇ ಕನ್ಸಿಡರ್ ಮಾಡ್ತಾ ಇದ್ದೀವಿ. 5000 ml ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಎಷ್ಟು ಲೀಟರ್? 5 ಲೀಟರ್. ಅಂದರೆ ಮಾನವನ ಹೃದಯ 1 ನಿಮಿಷಕ್ಕೆ ಎಷ್ಟು ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ? 5 ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ಐಡಿಯಾ ಇರಬೇಕು. ನೆಕ್ಸ್ಟ್ ನೋಡಿ, ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ನಾವು. ಬ್ಲಡ್ ಪ್ರೆಷರ್, ರಕ್ತದೊತ್ತಡ. ರಕ್ತದೊತ್ತಡ ಅಂತ ಹೇಳಿ ನೋಡಿದರೆ ಇದನ್ನೇ ಶಾರ್ಟ್ ಆಗಿ ಏನಂತ ಹೇಳ್ತೀವಿ ನಾವು? ಬಿ ಪಿ ಅಂತ ಹೇಳ್ತೀವಿ ನಾವು. ಆದರೆ ಬಿ ಪಿ ಅಂದರೆ ಬೇರೆ ತಿಳ್ಕೊಬಾರ್ದು, ಬ್ಲಡ್ ಪ್ರೆಷರ್ ಅಂತೇಳಿ ತಿಳ್ಕೋಬೇಕು. ಐಡಿಯಾ ಬರ್ತಾ ಇದ್ರಿ? ಇಲ್ಲಿ ರಕ್ತದ ಒತ್ತಡ ಅಂತ ಹೇಳ್ತಾ ಇದ್ದೀವಿ, ರಕ್ತದೊತ್ತಡ ಬಿ ಪಿ. ಬಿ ಪಿ ಅಂತೇಳಿ ನೋಡಿದಾಗ ಸಿಸ್ಟಾಲಿಕ್ ಪ್ರೆಷರ್ ಡಿವೈಡೆಡ್ ಬೈ ಡಯಾಸ್ಟೋಲಿಕ್ ಪ್ರೆಷರ್ ಅಂತೇಳಿ ಕೊಡ್ತಾ ಇದ್ದೀವಿ. ಸಿಸ್ಟಾಲಿಕ್ ಪ್ರೆಷರ್ ಡಿವೈಡೆಡ್ ಬೈ ಡಯಾಸ್ಟೋಲಿಕ್ ಪ್ರೆಷರ್ ಅಂತೇಳಿ ಕೊಡ್ತಾ ಇದ್ದೀವಿ. ನೋಡ್ರಿ, ಬಿ ಪಿ ಬ್ಲಡ್ ಪ್ರೆಷರ್ ಸಿಸ್ಟಾಲಿಕ್ ಪ್ರೆಷರ್ ಡಿವೈಡೆಡ್ ಬೈ ಡಯಾಸ್ಟೋಲಿಕ್ ಪ್ರೆಷರ್ ಅಂತೇಳಿ ಕೊಡ್ತಾ ಇದ್ದೀವಿ. ಸಂಕುಚಿತ ಒತ್ತಡ ಡಿವೈಡೆಡ್ ಬೈ ವಿಕಸಿತ ಒತ್ತಡ ಅಂತ ಅರ್ಥ. ಹೌದ್ರಿ, ಸಂಕುಚಿತ ಒತ್ತಡ ಡಿವೈಡೆಡ್ ಬೈ ವಿಕಸಿತ ಒತ್ತಡ ಅಂತೇಳಿ ಕೊಡ್ತಾ ಇದ್ದೀವಿ. ಸಿಸ್ಟಾಲಿಕ್ ಪ್ರೆಷರ್ ಡಿವೈಡೆಡ್ ಬೈ ಡಯಾಸ್ಟಾಲಿಕ್ ಪ್ರೆಷರ್. ನೋಡಿ, ಸಂಕುಚಿತ ಒತ್ತಡ ಮತ್ತು ವಿಕಸಿತ ಒತ್ತಡ ಅಂತೇಳಿ ನೋಡಿದಾಗ ಸಂಕೋಚನೆಗೊಂಡಾಗ ಹೃದಯದಲ್ಲಿರ್ತಕ್ಕಂಥ ರಕ್ತ ಹೊರಗೆ ಹೋಗ್ತದೋ ಒಳಗೆ ಬರ್ತದೋ?
ಸಂಕೋಚಿಸಿದಾಗ ನೋಡಿ ಹೃದಯದ ಕೋಣೆಗಳು ಸಂಕೋಚಿಸಿದಾಗ ಹೃದಯದಲ್ಲಿರ್ತಕ್ಕಂಥ ರಕ್ತ ಎಲ್ಲಿಗೆ ಹೋಗುತ್ತದೆ ಹೃದಯದಿಂದ ಹೊರಗಡೆ ಹೋಗುತ್ತದೆ ಅಂತ ಹೇಳ್ತಾ ಇದ್ದೀವಿ ಹೀಗೆ ಹೊರಗಡೆ ಹೋಗಬೇಕಾದ್ರೆ ಅವರೇ ಹೊರಗಡೆ ಹೋಗಬೇಕಾದ್ರೆ ರಕ್ತ ನಾಳಗಳ ಮೇಲೆ ಆಗುವಂಥ ಒಂದು ಒತ್ತಡವನ್ನೇ ನಾವೇನಂತ ಹೇಳ್ತಾ ಇದ್ದೀವಿ ರಕ್ತದ ಒತ್ತಡ ಅಂತೇಳಿ ಕೊಡ್ತಾ ಇದ್ದೀವಿ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾ ಇದ್ದೀವಿ ಸಂಕೋಚಿಸಿದಾಗ ರಕ್ತ ಏನಾಗುತ್ತದೆ ಹೊರಗಡೆ ಹೋಗುತ್ತದೆ ಅಂದರೆ ಇದನ್ನು ಇನ್ನೊಂದು ಪಾಯಿಂಟ್ ಬರಬಹುದು ಏನಂತೇಳಿ ನೋಡಿದ್ರೆ ರಕ್ತ ಹೊರ ಹೋಗುವ ವೇಗ ರಕ್ತ ಹೊರ ಹೋಗುವ ವೇಗ ಅಂತ ಹೇಳಿ ಕೊಡ್ತೀವಿ ರಕ್ತ ಹೊರ ಹೋಗುವ ವೇಗ ಸಿಸ್ಟಾಲಿಕ್ ಪ್ರೆಷರ್ ಸಂಕೋಚಿತ ಒತ್ತಡ ಅಂದ್ರೆ ಹೃದಯ ಸಂಕೋಚಿಸಿದಾಗ ಹೃದಯದ ಕೋಣೆಗಳು ಸಂಕೋಚಿಸಿದಾಗ ರಕ್ತ ಹೃದಯದಿಂದ ಹೊರಗಡೆ ಹೋಗುತ್ತವೆ ಅದೇ ರೀತಿ ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಹೇಳಿದಾಗ ವಿಕಸಿತ ಒತ್ತಡ ಅಂದ್ರೆ ಹೃದಯದ ಕೋಣೆಗಳು ವಿಕಸನಗೊಂಡಾಗ ಆ ಒಂದು ನಾಳಗಳ ಮೂಲಕ ರಕ್ತ ಬಂದಾಗ ಯಾವ ರೀತಿಯ ಒಂದು ಗೋಡೆಗಳ ಮೇಲೆ ಒತ್ತಡವನ್ನು ಹಾಕುತ್ತವೆ ಅಂತ ನೋಡ್ತಾ ಇದ್ದೀವಿ ವಿಕಸಿತ ಒತ್ತಡ ಅಂತ ಹೇಳಿದಾಗ ಇಲ್ಲಿ ರಕ್ತ ಏನಾಗ್ತದೆ ಅಂತ ಹೇಳಿದಾಗ ಒಳ ಬರುತ್ತದೆ ಅಂತ ನೋಡ್ತಾ ಇದ್ದೀವಿ ರಕ್ತ ಒಳ ಬರುವ ವೇಗ ರಕ್ತ ಒಳ ಬರುವ ವೇಗ ಅಂತ ಹೇಳಿ ಕೊಡ್ತಾ ಇದ್ದೀವಿ ರಕ್ತ ಹೊರ ಹೋಗುವ ವೇಗ ಡಿವೈಡೆಡ್ ಬೈ ರಕ್ತ ಒಳ ಬರುವ ವೇಗ ಅಂತ ಹೇಳಿ ಕೊಡ್ತಾ ಇದ್ದೀವಿ ರಕ್ತ ಹೊರ ಹೋಗೋದು ಆಮೇಲೆ ರಕ್ತ ಒಳಗಡೆ ಬರ್ತಾ ಇರೋದು ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ನೋಡ್ರಿ ಈ ಒಂದು ಬ್ಲಡ್ ಪ್ರೆಷರ್ ಅಂತ ಹೇಳಿ ನೋಡಿದ್ವಿ ಹೌದ್ರಿ ರಕ್ತದ ಒತ್ತಡ ಅಂತ ಹೇಳ್ತಾ ಇದ್ದೀವಿ ಸಿಸ್ಟಾಲಿಕ್ ಪ್ರೆಷರ್ ಡಿವೈಡೆಡ್ ಬೈ ಡಯಾಸ್ಟಾಲಿಕ್ ಪ್ರೆಷರ್ ಅಂತ ಹೇಳಿ ನೋಡಿದ್ವಿ ಹಾಗಾದರೆ ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟು ಅಂತ ಪ್ರಶ್ನೆ ಕೇಳೋಣ ಹೌದ್ರಿ ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವಂತ ವ್ಯಕ್ತಿಯ ಬಿಪಿ ಎಷ್ಟು ಅಂತ ಕೇಳಿದರೆ ಆರೋಗ್ಯವಂತ ವ್ಯಕ್ತಿಯ ಸರಾಸರಿ ರಕ್ತದ ಒತ್ತಡ ಎಷ್ಟು ಅಂತ ಕೇಳಿದರೆ ಎವರೇಜ್ ಅಂತ ಹೇಳಿ ಬರುತ್ತೆ ಅದನ್ನ ನೋಡಿ ನೆನಪಿಟ್ಟುಕೊಳ್ಳಿ ಸರಾಸರಿ ರಕ್ತದ ಒತ್ತಡ ಎಷ್ಟು ಇರುತ್ತದೆ ಅಂತ ಹೇಳಿ ನೋಡಿದರೆ 120 ಡಿವೈಡೆಡ್ ಬೈ 80 mm ಪರ್ hg ಅಂತ ಹೇಳಿ ಇರುತ್ತದೆ ಹೌದು mm ಮಿಲಿಮೀಟರ್ ಪರ್ hg ಅಂತ ಹೇಳಿ ಕೊಡ್ತಾ ಇದ್ದೀವಿ ರಕ್ತದ ಒತ್ತಡ ಅಂತ ಹೇಳಿ ನೋಡ್ತಾ ಇದ್ದೀವಿ ಬ್ಲಡ್ ಪ್ರೆಷರ್ ಆರೋಗ್ಯವಂತ ವ್ಯಕ್ತಿಯ ಸರಾಸರಿ ಬಿಪಿ ಎಷ್ಟು ಇರುತ್ತದೆ ಅಂತ ಹೇಳಿ ನೋಡಿದ್ರೆ 120 ಬೈ 80 mm ಪರ್ hg ಅಂತ ಹೇಳಿ ಕೊಡ್ತಾ ಇದ್ದೀವಿ ಏನು hg ಅಂದ್ರೆ ಗೊತ್ತಿರಬೇಕು ಹೌದ್ರಿ hg ಅಂದ್ರೆ ಇದನ್ನೇ ಮರ್ಕ್ಯೂರಿ ಅಂತ ಕರೀತೀವಿ ಹೌದ್ರಿ hg ಅಂದ್ರೆ ಏನು ಮರ್ಕ್ಯೂರಿ ಅಂತ ಹೇಳಿ ಕರೀತಾ ಇದ್ದೀವಿ ನೋಡಿ ಕನ್ನಡದಲ್ಲಿ ಪಾದರಸ ಅಂತ ಕರಿತೀವಿ ಕನ್ನಡದಲ್ಲಿ ಪಾದರಸ ಇಂಗ್ಲಿಷ್ ಅಲ್ಲಿ ಮರ್ಕ್ಯೂರಿ ಯಾಕೆ ಸಿಂಬಲ್ hg ಬರದ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಹೌದ್ರಿ ಯಾಕೆ ಸಿಂಬಲ್ ಅನ್ನ hg ಬರದ ಅಂತ ಹೇಳಿ ನೋಡಿದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದ ಪದವಾಗಿದೆ ಹೌದ್ರಿ ಮರ್ಕ್ಯೂರಿ ಲ್ಯಾಟಿನ್ ಭಾಷೆಯಿಂದ ಬಂದ ಪದವಾಗಿದೆ ಅಂತ ಹೇಳ್ತಾ ಇದ್ದೀವಿ ಅಂದರೆ ಸಿಂಬಲ್ hg ಬರದ hg ಅಂತ ಹೇಳಿ ನೋಡಿದಾಗ ಲ್ಯಾಟಿನಲ್ಲಿ ಪಾದರಸವನ್ನು ಏನೆಂದು ಕರೆಯುತ್ತಾರೆ ಹೈಡ್ರಾರ್ಜಿರಮ್ ಅಂತೇಳಿ ಕರಿತೀವಿ ಹೈಡ್ರಾರ್ಜಿರಮ್ ಅಂತೇಳಿ ಕರಿತಾ ಇದ್ದೇವೆ ಹೈಡ್ರಾರ್ಜಿರಮ್ ಅದಕ್ಕಾಗಿ ಸಿಂಬಾಲ್ ಏನಂತೇಳಿ ಬರಿತಾ ಇದ್ದೀವಿ hg ಅಂತೇಳಿ ಕೊಡ್ತೇವೆ hg 120 ಡಿವೈಡೆಡ್ ಬೈ 80 mm ಪರ್ hg ಇದು ಮಾನವನ ಅಂದರೆ ಆರೋಗ್ಯವಂತ ವ್ಯಕ್ತಿಯ ಸರಾಸರಿ ಬಿಪಿ ಅಂತ ಹೇಳ್ತಾ ಇದ್ದೀವಿ ಬ್ಲಡ್ ಪ್ರೆಷರ್ ಅಂದರೆ ಇಲ್ಲಿ ನೋಡಿ 120 ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ರಕ್ತ ಹೊರ ಹೋಗುವ ವೇಗ ಹೌದ್ರಿ ರಕ್ತ ಹೊರ ಹೋಗುವ ವೇಗ ಯಾವಾಗಲೂ ಏನಾಗಿರ್ತದೆ ಹೆಚ್ಚಾಗಿರುತ್ತದೆ ರಕ್ತ ಒಳ ಬರುವ ವೇಗ ಯಾವಾಗಲೂ ಏನಾಗಿರುತ್ತದೆ ಕಡಿಮೆ ಇರುತ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ನೋಡ್ರಿ ಬ್ಲಡ್ ಈ ಒಂದು ಹೃದಯದ ಕೋಣೆಗಳು ಸಂಕುಚಿಸಿದಾಗ ಈ ರೀತಿ ಸಂಕುಚಿಸಿದಾಗ ರಕ್ತ ಫಾಸ್ಟ್ ಆಗಿ ಹೊರಗಡೆ ಹೋಗ್ತದೆ ಆದರೆ ಹೃದಯಕ್ಕೆ ರಕ್ತ ಬರಬೇಕಾದ್ರೆ ಇದು ವಿಕಸನಗೊಂಡಾಗ ಸ್ಲೋ ಆಗಿ ರಕ್ತ ಏನಾಗ್ತದೆ ಒಳಗಡೆ ಬರುತ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಈ ರೀತಿ ರಕ್ತ ಹೊರ ಹೋಗುವ ವೇಗ 120 ರಕ್ತ ಒಳಗಡೆ ಬರ್ತಕ್ಕಂಥ ವೇಗ ಎಷ್ಟು 80 ಅಂತ ಹೇಳಿ ನೋಡ್ತಾ ಇದ್ದೀವಿ 120 ಡಿವೈಡೆಡ್ ಬೈ 80 mm ಪರ್ hg ಅಂತೇಳಿ ಕೊಡ್ತಾ ಇದ್ದೀವಿ ನಾವೆಲ್ಲರೂ ಆರೋಗ್ಯವಾಗಿ ಇದ್ದೀವಿ ಅಂದರೆ ನಮ್ಮ ಒಂದು ಬಿಪಿ ಎಷ್ಟದ ಸರಾಸರಿಯಲ್ಲಿ 120 ಡಿವೈಡೆಡ್ ಬೈ 80 mm ಪರ್ hg ಅಂತ ಹೇಳ್ತಾ ಇದ್ದೀವಿ ಇಂಥ ಒಂದು ರಕ್ತದ ಒತ್ತಡ ಅಂತ ಹೇಳಿ ನೋಡಿದರೆ ಇಂಥ ಒಂದು ರಕ್ತದ ಒತ್ತಡ ಅಂತ ಹೇಳಿ ನೋಡಿದರೆ ಇದನ್ನ ಅಳತೆ ಮಾಡ್ತಕ್ಕಂತಹ ಸಾಧನ ಹೌದ್ರಿ ವಾಟ್ ಈಸ್ ದ ಮೀಸರಿಂಗ್ ಡಿವೈಸ್ ಆಫ್ ಬ್ಲಡ್ ಪ್ರೆಷರ್ ಅಂತ ಹೇಳಿ ನೋಡ್ತಾ ಇದ್ದೀವಿ ಮೀಸರಿಂಗ್ ಡಿವೈಸ್ ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಸಿಗ್ಮೋ ಮಾನೋಮೀಟರ್ ಅಂತೇಳಿ ಕರಿತೀವಿ ನಮ್ಮ ಹೌದ್ರಿ ಯಾವ ಮಾನೋಮೀಟರ್ ಸಿಗ್ಮೋ ಮಾನೋಮೀಟರ್ ಸಿಗ್ಮೋ ಮಾನೋಮೀಟರ್ ಅಂತೇಳಿ ಬರಿತೀವಿ ಸಿಗ್ಮೋ ಮಾನೋಮೀಟರ್ ಸಿಗ್ಮೋ ಮಾನೋಮೀಟರ್ ಈಸ್ ದ ಮೀಸರಿಂಗ್ ಡಿವೈಸ್ ಆಫ್ ಹ್ಯೂಮನ್ ಬ್ಲಡ್ ಪ್ರೆಷರ್ ಈ ಒಂದು ಸಿಗ್ಮೋ ಮಾನೋಮೀಟರ್ ಅನ್ನು ತಯಾರಿಸಿದ ವಿಜ್ಞಾನಿ ಮೊಟ್ಟ ಮೊದಲಿಗೆ ಯಾರು ಅಂತ ಹೇಳಿ ನೋಡಿದಾಗ ವಾನ್ ಬಾಶ್ ಅಂತ ಹೇಳಿ ನೋಡ್ತಾ ಇದ್ದೀವಿ ವಾನ್ ಬಾಶ್ ತದನಂತರ ಅದನ್ನು ಕರೆಕ್ಟ್ ಆಗಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ವಿಜ್ಞಾನಿ ರಾವಿ ರಾಶಿ ಅಂತ ಹೇಳ್ತಾ ಇದ್ದೀವಿ ಹೌದ್ರಿ ರಾವಿ ರಾಶಿ ಅಂತೇಳಿ ಕರಿತಾ ಇದ್ದೀವಿ ಈ ರೀತಿ ವಾನ್ ಬಾಶ್ ಮತ್ತು ರಾವಿ ರಾಶಿ ಬಗ್ಗೆ ಐಡಿಯಾ ಇರಬೇಕು ನೆನ್ಪಿಟ್ಕೊರಿ ಈ ರೀತಿ ಸಾಧನ ಬಗ್ಗೆ ಹೆಚ್ಚಾಗಿ ಎಕ್ಸಾಮಲ್ಲಿ ಕೇಳೋಣ ಸಾಧನ ಯಾವುದಪ್ಪ ಅಂತ ಹೇಳಿ ನೋಡಿದ್ರೆ ಸಿಗ್ಮೋ ಮಾನೋಮೀಟರ್ ಏಕೆ ಬಳಸುತ್ತಾರೆ
ಹೃದಯ ಒಂದು ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಅಂತ ಹೇಳ್ತಾ ಇದ್ದೀವಿ. ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಇಲ್ಲದ ನೋಡಿ. ಆದರೆ ಸಾಮಾನ್ಯವಾಗಿ ಈ ರೀತಿ ಡಿವೈಸ್ ಅನ್ನು ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಎಲ್ಲ ಬಹಳಷ್ಟು ಸ್ಟಡಿ ಮಾಡಿದ್ರೆ ಅಂತ ತಿಳ್ಕೊರಿ, ಬಹಳಷ್ಟು ನಿದ್ದೆ ಕಾಯ್ದ್ರೆ ಅಂತ ತಿಳ್ಕೊರಿ, ಬಿ ಪಿ ಅಲ್ಲಿ ವೇರಿಯೇಷನ್ ಆಗ್ತಿರ್ತದೆ ನಿಮಗೆ. ಸಾಮಾನ್ಯವಾಗಿ ಏನಾದರೂ ಹೆಲ್ತ್ ಅಪ್ಸೆಟ್ ಆದಾಗ ಡಾಕ್ಟರ್ ಫಸ್ಟಿಗೆ ಏನು ಮಾಡ್ತಾರಪ್ಪ ಅಂತ ನೋಡಿದ್ರೆ ಬಿ ಪಿ ಚೆಕ್ ಮಾಡ್ತಾ ಬರ್ತಾರೆ. ಈ ರೀತಿ ನಿಮ್ಮ ಕೈ ಹಾಕ್ತಾ ಬರ್ತಾರೆ, ಹೌದ್ರಿ, ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಹಾಕ್ತಾರೆ. ಹಾಕಿಬಿಟ್ಟು ಇಲ್ಲಿ ಪ್ರೆಸ್ ಮಾಡ್ತಾ ಬರ್ತಾರೆ, ಅವಾಗ ಗೊತ್ತಾಗ್ತದೆ ನಿಮ್ಗೆ, ಹೌದ್ರಿ. ಅಂದರೆ ಒಂದು ಹೈಟಲ್ಲಿ ಹೋಗಿಬಿಟ್ಟು ಏನಾಗ್ತದೆ ಅಂತ ನೋಡಿದ್ರೆ ಒಂದು ಸೌಂಡ್ ಕೇಳಿಸ್ಬಿಡ್ತದೆ. ಸೌಂಡ್ ಕೇಳಿಸ್ತದೆ ಅಂದ್ರೆ ಅದನ್ನು ಏನಂತ ಹೇಳ್ತೀವಿ ಅಂತ ನೋಡಿದಾಗ ರಕ್ತ ಹೊರ ಹೋಗುವ ವೇಗ. ಆಮೇಲೆ ಇನ್ನೊಂದು ಕೆಳಗಡೆ ಬರಬೇಕಾದ್ರೆ ಇನ್ನೊಂದು ಸೌಂಡ್ ಬರ್ತದೆ, ಅದು ರಕ್ತ ಒಳಬರುವ ವೇಗವನ್ನು ಇಂಡಿಕೇಟ್ ಮಾಡ್ತಾ ಬರ್ತದೆ ಅಂತ ಹೇಳ್ತೀವಿ. ಅದು ನಮಗೆ ಗೊತ್ತಾಗಂಗಿಲ್ಲ, ಡಾಕ್ಟರ್ ಅವರಿಗೆ ಗೊತ್ತಾಗ್ತದೆ. ಗೊತ್ತಿರಬೇಕು ಸಾಧನದ ಬಗ್ಗೆ ಅಷ್ಟೇ ನೆನಪಿಟ್ಕೊರಿ. ಈ ರೀತಿ ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಯಾವುದು? ಸಿಗ್ಮೋ ಮಾನೋಮೀಟರ್ ಅಂತ ಹೇಳ್ತಾ ಇದ್ದೀವಿ. ಸಿಗ್ಮೋ ಮಾನೋಮೀಟರ್, ಇಂಥ ಒಂದು ರಕ್ತದ ಒತ್ತಡ ಅಂತ ಹೇಳಿ ನೋಡಿದ್ವಿ. ಇದರಲ್ಲಿ ಒಂದು ಐಡಿಯಾ ಇರಬೇಕು, ಲೋ ಬಿ ಪಿ ಆ್ಯಂಡ್ ಹೈ ಬಿ ಪಿ ಅಂತ ಹೇಳಿ ನೋಡ್ತೀವಿ. ಲೋ ಬಿ ಪಿ ಆ್ಯಂಡ್ ಹೈ ಬಿ ಪಿ ಅಂತ ಹೇಳ್ಕೊಡ್ತೀವಿ. ನೋಡಿ, ಮೊದಲಿಗೆ ಹೈ ಬಿ ಪಿ, ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ನೋಡಿ, ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ 120/80 mmHg ಅಂತೇಳಿ ನೋಡಿದ್ದೀವಿ. ಇಲ್ಲಿ ಹೈ ಬಿ ಪಿ ಅಂತೇಳಿ ನೋಡಿದಾಗ ಏನಾಗ್ತಾ ಹೋಗ್ತದೆ ಅಂದರೆ 120 ಇದ್ದುದು 130 ಆಗ್ತದೆ, 80 ಇದ್ದುದು ಹೌದ್ರಿ ಎಷ್ಟಾಗ್ತದೆ, 90 ಆಗುತ್ತದೆ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ 140/100, 150/110 ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಏನಾಗ್ತಾ ಇದೆ ಅಂತ ನೋಡ್ರಿ, ಹೈ ಬಿ ಪಿ ಅಂದರೆ ರಕ್ತ ಹೊರ ಹೋಗುವ ವೇಗ ಮತ್ತು ರಕ್ತ ಒಳಬರುವ ವೇಗ ಎರಡೂ ಏನಾಗುತ್ತಾ ಹೋಗುತ್ತದೆ, ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಇದನ್ನೇ ಯಾವ ಬಿ ಪಿ ಅಂತ ಹೇಳ್ತೀವಿ, ಹೈ ಬಿ ಪಿ ಅಂತ ಹೇಳಿ ಕೊಡ್ತಾ ಇದ್ದೀವಿ, ಹೈ ಬಿ ಪಿ. ನೋಡಿ, ಬಿ ಪಿ ಹೆಚ್ಚಾಗಿತ್ತು ಅಂತಂದ್ರೆ ವ್ಯಕ್ತಿಗಳಿಗೆ ಬಹಳಷ್ಟು ಸಿಟ್ಟಿರ್ತದೆ ಅಂತ ಅರ್ಥ. ಅವ್ರಿ ವ್ಯಕ್ತಿಗಳಿಗೆ ಏನಾಗಿರ್ತದೆ, ಬಹಳಷ್ಟು ಸಿಟ್ಟು ಬರುತ್ತದೆ ಅಂತ ಹೇಳ್ತದೆ. ಅಂದರೆ ಕ್ರಿಯೆಗೆ ಬೇಗನೆ ಪ್ರತಿಕ್ರಿಯೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ, ಕ್ರಿಯೆಗೆ ಬೇಗನೆ ಪ್ರತಿಕ್ರಿಯಿಸುತ್ತಾರೆ ಅಂತ ಹೇಳ್ತೀವಿ. ಅದೇ ಲೋ ಬಿ ಪಿ ಅಂತ ಹೇಳಿ ನೋಡಿದರೆ, ಲೋ ಬಿ ಪಿ, ಲೋ ಬಿ ಪಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಲೋ ಬಿ ಪಿ ಅಂತೇಳಿ ನೋಡಿದಾಗ 120/80 ಇದು ಸರಾಸರಿ, ಇದು ಅವರು ಎವರೇಜ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಎಷ್ಟಿತ್ತಂದ್ರೆ ಆರೋಗ್ಯವಾಗಿದ್ದೀವಿ ಅಂತ ಅರ್ಥ, mmHg. ಈ ಲೋ ಬಿ ಪಿ ಅಂತೇಳಿ ನೋಡಿದಾಗ ಇದೇನಾಗ್ತಾ ಹೋಗ್ತದೆ, 120 ಇದ್ದುದು 110 ಆಗ್ತದೆ, 80 ಇದ್ದುದು 70 ಆಗುತ್ತಾ ಬರುತ್ತದೆ. ದೆನ್ ನೆಕ್ಸ್ಟ್ 100/60, ನೆಕ್ಸ್ಟ್ 90/50. ಈ ರೀತಿ ರಕ್ತ ಹೊರ ಹೋಗುವ ವೇಗ, ರಕ್ತ ಹೊರ ಹೋಗುವ ವೇಗ ಮತ್ತು ರಕ್ತ ಒಳಬರುವ ವೇಗ ಎರಡೂ ಏನಾಗುತ್ತಾ ಬರುತ್ತವೆ, ಕಡಿಮೆಯಾಗುತ್ತಾ ಬರುತ್ತವೆ ಅಂತ ಹೇಳ್ತೀವಿ. ಈ ರೀತಿ ಹೈ ಬಿ ಪಿ ಮತ್ತು ಲೋ ಬಿ ಪಿ ಅಂತೇಳಿ ಕೊಡ್ತಾ ಇದ್ದೀವಿ. ಲೋ ಬಿ ಪಿ ನೋಡ್ರಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಹೈ ಬಿ ಪಿ ಇದ್ರೆ ಕಂಟ್ರೋಲ್ ಮಾಡ್ಕೊಳ್ಬಹುದು. ಅವ್ರಿ ಹೈ ಬಿ ಪಿ ಇದ್ರೆ ಏನು ಮಾಡ್ಬೋದು, ಕಂಟ್ರೋಲ್ ಮಾಡ್ಕೋಬಹುದು. ಆದರೆ ಲೋ ಬಿ ಪಿ ಇದ್ದದು ಗೊತ್ತೇ ಆಗಲ್ಲ, ಅವ್ರಿ ಲೋ ಬಿ ಪಿ ಇದ್ದದು ಗೊತ್ತಾಗಲ್ಲ. ನೆನ್ಪಿಟ್ಕೊರಿ, ನಾವು ಏನಾದರೂ ಸ್ವಲ್ಪ ಬಹಳಷ್ಟು ಸಿಟ್ಟು ಬರ್ತಲ್ಲ, ಏನು ಕ್ರಿಯೆಗೆ ಬೇಗನೆ ಪ್ರತಿಕ್ರಿಯೆ ಮಾಡ್ತಲ್ಲ ಅಂತ ನೋಡಿದಾಗ ಸ್ವಲ್ಪ ಬಿ ಪಿಗಳನ್ನು ಚೆಕ್ ಮಾಡ್ತಾ ಬರಬೇಕು. ನೋಡ್ರಿ, ಸ್ವಲ್ಪ ಬಿ ಪಿಯನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ನೋಡಿದಾಗ, ಈ ಅತಿ ಹೆಚ್ಚು ಉಪ್ಪನ್ನು ಸೇವನೆ ಮಾಡ್ತಾ ಬರಬೇಕು. ಹೌದ್ರಿ, ಉಪ್ಪು, ಆಮೇಲೆ ಈರುಳ್ಳಿ ಅಂತ ಹೇಳಿ ನೋಡ್ತಾ ಇದ್ದೀವಿ, ಈರುಳ್ಳಿ ಅಂತೇಳಿ ಕೊಡ್ತಾ ಇದ್ದೀವಿ. ಇವುಗಳನ್ನು ಅತಿ ಹೆಚ್ಚು ಸೇವನೆ ಮಾಡ್ತಾ ಬರಬೇಕು ಅಂತ ಹೇಳ್ತೀವಿ. ಯಾರಲ್ಲಿ ಲೋ ಬಿ ಪಿ ಇರ್ತದೋ ಅವ್ರು ಹೆಚ್ಚು ಮಾಡಬೇಕಾದ್ರೆ. ಅದೇ ಹೈ ಬಿ ಪಿ ಇತ್ತಂತ ತಿಳ್ಕೊರಿ, ಅವ್ರು ಕಡಿಮೆ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಾಗ ಏನು ಮಾಡಬೇಕು, ಉಪ್ಪನ್ನು ಸೇವನೆ ಕಡಿಮೆ ಮಾಡಬೇಕು, ಉಪ್ಪಿನ ಸೇವನೆ ಕಡಿಮೆ ಮಾಡಬೇಕು, ಈರುಳ್ಳಿ ತಿನ್ನುವುದನ್ನು ಕಡಿಮೆ ಮಾಡ್ತಾ ಬರಬೇಕು. ಜೊತೆಗೆ ಅತಿ ಹೆಚ್ಚು ಆಯಿಲ್, ಹೌದ್ರಿ, ಅತಿ ಹೆಚ್ಚು ಆಯಿಲ್ ಸೇವನೆಯನ್ನು ಏನು ಮಾಡಬೇಕು, ಕಡಿಮೆ ಮಾಡುತ್ತಾ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ಹೈ ಬಿ ಪಿ ಮತ್ತು ಲೋ ಬಿ ಪಿ ಅಂತ ಹೇಳಿದ್ವಿ. ಬಿ ಪಿಯನ್ನು ಅಳೆಯುವ ಸಾಧನ ಸಿಗ್ಮೋ ಮಾನೋಮೀಟರ್ ಅಂತ ಹೇಳಿದ್ವಿ, ಸಿಗ್ಮೋ ಮಾನೋಮೀಟರ್. ನೆಕ್ಸ್ಟ್ ನೋಡ್ರಿ, ನಾಡಿ ಮಿಡಿತ ಅಂತ ಅರ್ಥ. ನೆಕ್ಸ್ಟ್ ಒನ್ ನಾಡಿ ಮಿಡಿತ ಅಂತ ಹೇಳ್ತಾ ಇದ್ದೀವಿ. ನಾಡಿ ಮಿಡಿತ ಅಂತ ಹೇಳಿದಾಗ ರಕ್ತವು ರಕ್ತನಾಳಗಳ ಮೂಲಕ ಹೋಗುವಾಗ ಒಳಗೋಡೆಯ ಮೇಲೆ ಸಂಕೋಚನ ಮತ್ತು ವಿಕಸನ ಎಂಬ ಅಲೆಗಳು ಉಂಟಾಗುತ್ತವೆ. ಒಂದು ಪಾಯಿಂಟ್ ನೋಡ್ರಿ, ರಕ್ತವು ರಕ್ತನಾಳಗಳ ಮೂಲಕ ಹೋಗುವಾಗ, ರಕ್ತವು ರಕ್ತನಾಳಗಳ ಮೂಲಕ ಹೋಗುವಾಗ ಒಳಗೋಡೆಯ ಮೇಲೆ ಸಂಕೋಚನ ಮತ್ತು ವಿಕಸನ ಎಂಬ ಅಲೆಗಳು ಉಂಟಾಗುತ್ತವೆ ಅಂತ ಹೇಳ್ತಾ ಇದ್ದೀವಿ. ವೇವ್ಸ್ ಫಾರ್ಮೇಷನ್ ಆಗುತ್ತವೆ. ಆ ವೇವ್ಸ್ಗಳನ್ನೇ, ಆ ಅಲೆಗಳನ್ನೇ ಏನೆಂದು ಕರೆಯುತ್ತೇವೆ, ಪಲ್ಸ್ ಎಂದು ಕರೆಯುತ್ತೇವೆ ಅಂತ ಹೇಳ್ತಾ ಇದ್ದೀವಿ. ಪಲ್ಸ್ ಎಂದು ಕರೆಯುತ್ತೇವೆ, ನಾಡಿ ಮಿಡಿತ ಅಂತೇಳಿ ಕರಿತಾ ಇದ್ದೀವಿ, ನಾಡಿ ಮಿಡಿತ. ಇಂಥ ಒಂದು ನಾಡಿ ಮಿಡಿತವನ್ನು ಅಳತೆ ಮಾಡ್ತಕ್ಕಂಥ ಒಂದು ಸಾಧನ ಯಾವುದಪ್ಪ ಅಂತೇಳಿ ನೋಡಿದಾಗ ಅದನ್ನೇ ನಾವು ಪಲ್ಸ್ ಆಕ್ಸಿಮೀಟರ್ ಅಂತೇಳಿ ಕೊಡ್ತೀವಿ. ಅವ್ರಿ ನಾಡಿ ಮಿಡಿತವನ್ನು ತಿಳಿಸ್ತದ, ಜೊತೆಗೆ ಹೃದಯ ಬಡಿತವನ್ನು ತಿಳಿಸ್ತದ, ಈ ಒಂದು ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದ, ಪಲ್ಸ್ ಆಕ್ಸಿಮೀಟರ್ ಏನನ್ನು ಅಳತೆ ಮಾಡಲು ಬಳಸುವ ಸಾಧನವಾಗಿದೆ ಅಂತೇಳಿ ಪ್ರಶ್ನೆ ಕೇಳೋಣ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತೇಳಿ ನೋಡಿದಾಗ, ಈ ಒಂದು ಪಲ್ಸ್ ಆಕ್ಸಿಮೀಟರ್ ಮಾನವನ ರಕ್ತದಲ್ಲಿರುವ
ಮಾನವನ ರಕ್ತದಲ್ಲಿರುವ ಆಮ್ಲಜನಕದ ಆಕ್ಸಿಜನ್ ಸಂತೃಪ್ತಿ ಬಗ್ಗೆ ಮಾಹಿತಿ ನೀಡುತ್ತದೆ. ಸಂತೃಪ್ತಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಸ್ಯಾಚುರೇಷನ್ ಆಫ್ ಆಕ್ಸಿಜನ್ ಇನ್ ಬ್ಲಡ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಸ್ಯಾಚುರೇಷನ್ ಆಫ್ ಆಕ್ಸಿಜನ್ ಇನ್ ಬ್ಲಡ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ರಕ್ತದಲ್ಲಿರ್ತಕ್ಕಂಥ ಆಕ್ಸಿಜನ್ ಪ್ರಮಾಣವನ್ನು ಅಳತೆ ಮಾಡುವ ಸಾಧನ ಯಾವುದು? ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳ್ತೀನಿ. ಹೌದ್ರಿ, ಪಲ್ಸ್ ಆಕ್ಸಿಮೀಟರ್. ಈ ಒಂದು ಪಲ್ಸ್ ಆಕ್ಸಿಮೀಟರ್ ಅನ್ನ ತಯಾರಿಸಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ಟಕುವ ಆಯೇಗಿ ಅಂತ ಹೇಳಿ ಕರಿತೀವಿ. ಹೌದ್ರಿ, ಟಕುವ ಆಯೇಗಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ನೋಡಿ, ಪ್ರಶ್ನೆ ಯಾವ ರೀತಿ ಕೇಳೋಣ, ಪಲ್ಸ್ ಆಕ್ಸಿಮೀಟರ್ ಏಕೆ ಬಳಸುತ್ತಾರೆ ಅಂತ ಹೇಳಿ ಕೊಟ್ಟಣ. ಆಪ್ಷನ್ಗಳಲ್ಲಿ ಏನದ? ರಕ್ತದಲ್ಲಿರುವ ಆಮ್ಲಜನಕದ ಸಂತೃಪ್ತಿಯನ್ನು ತಿಳಿಸುತ್ತದೆ ಮತ್ತು ಹೃದಯ ಬಡಿತವನ್ನು ತಿಳಿಸುತ್ತದೆ. ಹೌದ್ರಿ, ಹೃದಯ ಬಡಿತವನ್ನು ಏನ್ ಮಾಡ್ತದ? ತಿಳಿಸುತ್ತದೆ ಅಂತ ನೋಡ್ತಾ ಇದೀವಿ. ಹೃದಯ ಬಡಿತ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡ್ರಿ, ನೀವು ಸಾಮಾನ್ಯವಾಗಿ ಪಲ್ಸ್ ಆಕ್ಸಿಮೀಟರ್ ಇದು ಯಾಕೆ ಪ್ರಶ್ನೆ ಬಂದಿತ್ತು ಅಂತ ಹೇಳಿ ನೋಡಿದ್ರೆ, ಹೌದ್ರಿ, ನೀವು ಸೆಕೆಂಡ್ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲರೂ ಏನ್ ಚೆಕ್ ಮಾಡ್ಕೊಳ್ತಾ ಇದ್ರಪ್ಪ ಅಂತ ನೋಡಿದಾಗ ಅವರ ಒಂದು ರಕ್ತದಲ್ಲಿ ಇರ್ತಕ್ಕಂಥ ಆಮ್ಲಜನಕದ ಪ್ರಮಾಣವನ್ನು ಚೆಕ್ ಮಾಡ್ಕೊಳ್ತಾ ಇದ್ರು. ಪಲ್ಸ್ ಆಕ್ಸಿಮೀಟರ್ ಇದೊಂದು ಕಿಟ್ ಅಲ್ಲಿ ಸಿಗ್ತಾ ಬರ್ತಾ ಇತ್ತು. ಸಾಮಾನ್ಯವಾಗಿ ಪಲ್ಸ್ ಆಕ್ಸಿಮೀಟರ್ ಈ ರೀತಿ ಬೆರಳಿಗೆ ಹಾಕ್ತಾ ಬರ್ತಾ ಇದ್ರು. ಹೌದ್ರಿ, ಲೆಫ್ಟ್ ಸೈಡ್ಗೆ ಈ ರೀತಿ ಒಂದು ತೋರ ಬೆರಳಿಗೆ ಕೈ ಹಾಕಿದೆ ಅಂತ ತಿಳ್ಕೊಂಡ್ರೆ ತೋರಿಸಿತ್ತು ರಕ್ತದಲ್ಲಿ. ಹೌದ್ರಿ, SpO2 ಅಂತ ಹೇಳಿ ಕೊಡ್ತಾ ಇದೀವಿ, ರಕ್ತದಲ್ಲಿರ್ತಕ್ಕಂಥ ಆಮ್ಲಜನಕದ ಪ್ರಮಾಣವನ್ನು ತಿಳಿಸಿಕೊಡ್ತದೆ. ಹೌದ್ರಿ, ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಈ ಒಂದು ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಹೌದ್ರಿ ಎಷ್ಟು ಪರ್ಸೆಂಟ್ಗಿಂತ ಹೆಚ್ಚಾಗಿರುತ್ತದೆ ಅಂತ ಕೇಳಿದ್ರೆ 95%ಗಿಂತ ಏನಾಗಿರಬೇಕು? ಹೆಚ್ಚಾಗಿರಬೇಕು ಅಂತ ಹೇಳ್ತಾ ಇದ್ದೀವಿ. 95%ಗಿಂತ ಏನಾಗಿರಬೇಕು? ಹೆಚ್ಚಾಗಿರಬೇಕು. ಅದೇ ರೀತಿ ಇಲ್ಲಿ ಬರೋದಾರ ನೋಡ್ರಿ, 70 ಅಂತ ಹೇಳಿ ನೋಡಿದಾಗ ಇದು ಹೃದಯ ಬಡಿತವನ್ನು ಇಂಡಿಕೇಟ್ ಮಾಡ್ತದೆ. ನೋಡ್ರಿ, ಈ ಒಂದು ನಾಡಿ ಮಿಡಿತ ಅಂತ ಹೇಳಿ ನೋಡಿದೀವಿ, ನಾಡಿ ಮಿಡಿತ ಹೆಚ್ಚಾಗಿ ಏನಿರುತ್ತದೆ ಅಂತ ನೋಡಿದಾಗ ಹೃದಯ ಬಡಿತಕ್ಕೆ ಸಮನಾಗಿರುತ್ತದೆ. ಹೃದಯ ಬಡಿತ ಎಷ್ಟಿರ್ತದೋ ಅಷ್ಟೇ ಏನಾಗಿರುತ್ತದೆ? ಪಲ್ಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ಒಂದು ನಾಡಿ ಮಿಡಿತ ಕಂಡು ಬರುತ್ತದೆ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಪಲ್ಸ್ ಆಕ್ಸಿಮೀಟರ್ ಅನ್ನು ಏಕೆ ಬಳಸುತ್ತಾರೆ ಅಂತ ಕೇಳಿದ್ರೆ, ರಕ್ತದಲ್ಲಿರ್ತಕ್ಕಂಥ ಆಕ್ಸಿಜನ್ನ ಸಂತೃಪ್ತಿ ಮತ್ತು ಹೃದಯ ಬಡಿತವನ್ನು ಅಳತೆ ಮಾಡಲು ಬಳಸುವ ಸಾಧನ ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳ್ತೀವಿ. ಇದು ಯಾವ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿತ್ತು ಅಂತ ಕೇಳಿದರೆ, RSI 2021 ಅಂತ ಹೇಳ್ತೀವಿ. ಹೌದ್ರಿ, RSI 2000 ಎಕ್ಸಾಮಿನೇಷನ್ ಅಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ಪಲ್ಸ್ ಆಕ್ಸಿಮೀಟರ್ ಏಕೆ ಬಳಸುತ್ತಾರೆ ಅಂತ ಹೇಳಿ ಬಂದಿತ್ತು. ಇದು ರಕ್ತದಲ್ಲಿರ್ತಕ್ಕಂಥ ಆಕ್ಸಿಜನ್ ಪ್ರಮಾಣವನ್ನು ಅಳೆಯಲು ಮತ್ತು ಹೃದಯ ಬಡಿತವನ್ನು ಅಳೆಯಲು ಬಳಸುವಂತ ಒಂದು ಸಾಧನವಾಗಿದೆ ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳಿಕೊಡ್ತೀವಿ, ಪಲ್ಸ್ ಆಕ್ಸಿಮೀಟರ್. ನೆಕ್ಸ್ಟ್ ನೋಡ್ರಿ, ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ ನಾವು. ಹೌದ್ರಿ, ಯಾವ ಪರಿಚಲನೆ? ಇಮ್ಮಡಿ ಪರಿಚಲನೆ. ಇಮ್ಮಡಿ ಅಂದ್ರೆ ಎರಡು ಅಂತ ಅರ್ಥ. ಹೌದ್ರಿ, ಎರಡು ಅಂತ ಹೇಳಿ ಕೊಡ್ತಾ ಇದ್ದೀವಿ. ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿ ಕೊಡ್ತೀವಿ, ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ರಕ್ತವು ದೇಹದ ತುಂಬೆಲ್ಲ ಒಂದು ಬಾರಿ ಸಂಚರಿಸುವ, ಹೌದ್ರಿ, ಒಂದು ಬಾರಿ ಸಂಚರಿಸುತ್ತದೆ ಅಂದ್ರೆ ಹೃದಯವನ್ನು ಎರಡು ಬಾರಿ ಹಾದು ಹೋಗುತ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಎರಡು ಬಾರಿ ಏನಾಗುತ್ತದೆ? ಹಾದು ಹೋಗುತ್ತದೆ ಅಂತ ಹೇಳಿ ಕೊಡ್ತಾ ಇದ್ದೀವಿ. ನೋಡ್ರಿ, ರಕ್ತವು ದೇಹದ ತುಂಬೆಲ್ಲ ಒಂದು ಬಾರಿ ಸಂಚರಿಸಬೇಕಾದರೆ ಆ ಒಂದು ಹೃದಯ ಏನ್ ಆ ಒಂದು ರಕ್ತ ಏನಾಗ್ತದೆ ಅಂತ ಕೇಳಿದ್ರೆ ಹೃದಯವನ್ನು ಎರಡು ಬಾರಿ ಹಾದು ಹೋಗ್ತದೆ. ಹೃದಯವನ್ನು ಎಷ್ಟು ಬಾರಿ ಹಾದು ಹೋಗುತ್ತದೆ? ಎರಡು ಬಾರಿ ಹಾದು ಹೋಗುತ್ತದೆ. ಅಂದ್ರೆ ಒಂದ್ಸರಿ ನೋಡ್ರಿ, ಅಶುದ್ಧ ರಕ್ತ ಇಲ್ಲಿ ಹೃದಯಕ್ಕೆ ಬರ್ತದ, ಮತ್ತೆ ಹೃದಯದಿಂದ ಎಲ್ಲಿ ಹೋಗ್ತದ? ಲಂಗ್ಸ್ಗಳಿಗೆ ಹೋಗುತ್ತದೆ. ಲಂಗ್ಸ್ಗಳಿಗೆ ಹೋಗಿಬಿಟ್ಟು ಅಲ್ಲಿ ಮತ್ತೆ ಆಕ್ಸಿಜನ್ ಅನ್ನು ಪಡೆದುಕೊಂಡು ಮತ್ತೆ ಎಲ್ಲಿಗೆ ಬರುತ್ತದೆ? ಹೃದಯಕ್ಕೆ ಬರುತ್ತದೆ. ಇವಾಗ ಎಂಥ ರಕ್ತ ಬಂತು ಹೃದಯಕ್ಕೆ? ಶುದ್ಧವಾದ ರಕ್ತ. ಆ ಶುದ್ಧವಾದ ರಕ್ತ ಮಹಾಪಧಮನಿ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಏನಾಗುತ್ತದೆ? ಸರಬರಾಜಾಗುತ್ತದೆ. ಹೀಗೆ ಒಟ್ಟು ಎರಡು ಬಾರಿ ಬ್ಲಡ್ ಏನಾಗ್ತದೆ ಅಂತ ಕೇಳಿದ್ರೆ ಈ ಒಂದು ಹೃದಯವನ್ನು ಹೌದ್ರಿ ಹಾದು ಹೋಗುತ್ತದೆ. ಇದನ್ನೇ ಏನಂತೇಳಿ ಕರಿತೀವಿ? ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಹೌದ್ರಿ, ಡಬಲ್ ಸರ್ಕ್ಯುಲೇಷನ್ ಅಂತೇಳಿ ಕೊಡ್ತಾ ಇದ್ದೀವಿ. ಇಮ್ಮಡಿ ಪರಿಚಲನೆ ಇದು ಪುಪ್ಪಸಕ ಮತ್ತು ದೈಹಿಕ ಪರಿಚಲನೆಗಳನ್ನು ಒಳಗೊಂಡಿದೆ. ಹೌದ್ರಿ, ಪುಪ್ಪಸಕ ಮತ್ತು ದೈಹಿಕ ಪರಿಚಲನೆ ಅಂತೇಳಿ ಕೊಡ್ತಾ ಇದ್ದೀವಿ. ಪಲ್ಮನರಿ, ಹೌದ್ರಿ, ಪಲ್ಮನರಿ ಸರ್ಕ್ಯುಲೇಷನ್ ಅಂತೇಳಿ ಕರಿತೀವಿ. ಪಲ್ಮನರಿ ಸರ್ಕ್ಯುಲೇಷನ್ ಅಂತೇಳಿ ಕರಿತೀವಿ. ದೈಹಿಕ ಪರಿಚಲನೆ ಅಂತೇಳಿ ನೋಡಿದಾಗ ಸಿಸ್ಟಮೆಟಿಕ್, ಹೌದ್ರಿ, ಸಿಸ್ಟಮಿಕ್ ಪರಿಚಲನೆ ಅಂತೇಳಿ ಕರಿತಾ ಇದ್ದೀವಿ. ಅಂದ್ರೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತೇಳಿ ಕೊಡ್ತೀವಿ. ಈ ರೀತಿ ಪುಪ್ಪಸಕ ಮತ್ತು ದೈಹಿಕ ಪರಿಚಲನೆಗಳು ಅಂದ್ರೆ ಏನು ನೋಡ್ರಿ, ಹೃದಯ ಮತ್ತು ಶ್ವಾಸಕೋಶಗಳ ಮಧ್ಯೆ ಆಗುತ್ತಿರುವ ರಕ್ತ ಪರಿಚಲನೆಯನ್ನು ಪುಪ್ಪಸಕ ಪರಿಚಲನೆ ಅಂತ ಕರಿತೀವಿ. ಇದು ಹಾರ್ಟ್, ಹೃದಯ ಅಂತೇಳಿ ಕರಿತೀವಿ, ಹೃದಯ ಅಂತೇಳಿ ನೋಡ್ತಾ ಇದ್ದೀವಿ. ಹೃದಯ ಇಲ್ಲಿ ನೋಡ್ರಿ, ಹಾರ್ಟ್ ಡೈಗ್ರಾಮ್ ಡ್ರಾ ಮಾಡ್ತೇನೆ, ಜಸ್ಟ್ ಅಬ್ಸರ್ವ್ ಮಾಡ್ರಿ. ಹೃದಯ ಅಂತೇಳಿ ಕೊಡ್ತಾ ಇದ್ದೀವಿ, ಹೃದಯ.
ಹೃದಯ ಮತ್ತು ಶ್ವಾಸಕೋಶಗಳ ಮಧ್ಯೆ ಆಗುತ್ತಿರುವ ರಕ್ತ ಪರಿಚಲನೆಯನ್ನು ಪುಪ್ಪಸಕ ಪರಿಚಲನೆ ಅಂತ ಹೇಳಿ ಕರೀತಾ ಇದ್ದೇವೆ. ಹೃದಯದಿಂದ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳಿ ನೋಡಿದ್ರೆ ರಕ್ತ ಶ್ವಾಸಕೋಶಗಳಿಗೆ ಹೋಗ್ತದ, ಎರಡು ಶ್ವಾಸಕೋಶಗಳಿಗೆ ಹೋಗುತ್ತದೆ. ಎರಡು ಶ್ವಾಸಕೋಶಗಳಿಗೆ ಹೋಗಿ ಯಾವ ರಕ್ತ ಹೋಗುತ್ತದೆ ಅಂತ ಕೇಳಿದ್ರೆ ಒಂದು ಅಶುದ್ಧ ರಕ್ತ ಹೋಗುತ್ತದ, ಮತ್ತೆ ಶ್ವಾಸಕೋಶಗಳಲ್ಲಿ ಶುದ್ಧವಾಗಿ ಬಿಟ್ಟು ರಕ್ತ ಏನಾಗ್ತದೆ ಅಂತ ಕೇಳಿದ್ರೆ ಈ ರೀತಿ ಹೃದಯಕ್ಕೆ ಬರುತ್ತದೆ ಅಂತ ಹೇಳಿ ಕೊಡ್ತೀವಿ. ಹೃದಯಕ್ಕೆ ಬರುತ್ತದೆ, ಈ ಒಂದು ಅಭಿಧಮನಿಗಳ ಮೂಲಕ ಹೃದಯಕ್ಕೆ ಬರುತ್ತದೆ. ಈ ರೀತಿ ಹೃದಯ ಮತ್ತು ಶ್ವಾಸಕೋಶಗಳ ಮಧ್ಯೆ ಆಗುತ್ತಿರುವ ರಕ್ತ ಪರಿಚಲನೆಯನ್ನೇ ಏನೆಂದು ಕರೆಯುತ್ತಾರೆ, ಪುಪ್ಪಸಕ ಪರಿಚಲನೆ ಎಂದು ಕರೆಯುತ್ತಾರೆ. ಅವರೇ ಪುಪ್ಪಸಕ ಪರಿಚಲನೆ ಅಂತ ಹೇಳಿ ಕರೆದಿವಿ. ಅದೇ ರೀತಿ ನೋಡ್ರಿ, ಅದೇ ರೀತಿ ದೈಹಿಕ ಪರಿಚಲನೆ ಅಂತ ಕೊಡ್ತೀವಿ ನಾವು ಅವ್ರಿ. ಅದೇ ರೀತಿ ಇನ್ನೊಂದು ಯಾವುದು ಇಲ್ಲಿ ನೋಡ್ರಿ, ಕೇವಲ ನಾವು ಪುಪ್ಪಸಕ ನೋಡಿದೀವಿ. ನೆಕ್ಸ್ಟ್ ಒಂದು ನೋಡ್ರಿ, ದೈಹಿಕ ಪರಿಚಲನೆ ಅಂತೇಳಿ ಕೊಡ್ತಾ ಇದೀವಿ. ಹೃದಯ ಮತ್ತು ದೇಹದ ವಿವಿಧ ಅಂಗಗಳ ಮಧ್ಯೆ ಆಗುತ್ತಿರುವ ರಕ್ತದ ಪರಿಚಲನೆಯನ್ನು ಏನೆಂದು ಕರೆಯುತ್ತಾರೆ, ದೈಹಿಕ ಪರಿಚಲನೆ ಅಂತೇಳಿ ಕರಿತೀವಿ. ಹಾರ್ಟ್ ಹೌದ್ರಿ, ಹೃದಯ, ಹೃದಯ ಮತ್ತು ದೇಹದ ಬೇರೆ ಬೇರೆ ಅಂಗಗಳ ಮಧ್ಯ ಆಗುತ್ತಿರುವಂತಹ ಒಂದು ಪರಿಚಲನೆಯನ್ನ ಏನೆಂದು ಕರೆಯುತ್ತಾರೆ, ದೈಹಿಕ ಪರಿಚಲನೆ ಅಂತೇಳಿ ಕರಿತಾ ಇದೀವಿ. ರಕ್ತದ ದೈಹಿಕ ಪರಿಚಲನೆ ಈ ರೀತಿ ನಾವು ಏನಂತೇಳಿ ಕರಿತಾ ಇದೀವಿ, ಡಬಲ್ ಸರ್ಕ್ಯುಲೇಷನ್, ಇಮ್ಮಡಿ ಪರಿಚಲನೆ ಅಂತೇಳಿ ಕರಿತೀವಿ, ಇಮ್ಮಡಿ ಪರಿಚಲನೆ. ಇಲ್ಲೊಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಹೃದಯ ಅಂತೇಳಿ ನೋಡಿದ್ದೀವಿ, ಎಸ್ ಇಲ್ಲಿ ನೋಡ್ರಿ ಹಾರ್ಟ್. ಮಾನವನ ದೇಹದಲ್ಲಿರ್ತಕ್ಕಂಥ ಅಶುದ್ಧ ರಕ್ತವನ್ನು ಇಂಪೀರಿಯರ್ ವೇನಾ ಕವ ಮತ್ತು ಸುಪೀರಿಯರ್ ವೇನಾ ಕವಗಳು, ಮಾನವನ ದೇಹದಲ್ಲಿರ್ತಕ್ಕಂತಹ ಅಶುದ್ಧ ರಕ್ತವನ್ನು ಇಂಪೀರಿಯರ್ ವೇನಾ ಕವ ಮತ್ತು ಸುಪೀರಿಯರ್ ವೇನಾ ಕವಗಳು ಎಲ್ಲಿಗೆ ತೆಗೆದುಕೊಂಡು ಬರುತ್ತವೆ, ಬಲ ಒಂದು ಹೃತ್ಕರ್ಣಕ್ಕೆ ತೆಗೆದುಕೊಂಡು ಬರುತ್ತವೆ ಅಂತ ಹೇಳ್ತದೆ. ಹೃದಯದ ಇದು ಯಾವ ಭಾಗ, ಬಲಭಾಗ. ಬಲ ಹೃತ್ಕರ್ಣದಲ್ಲಿ ಎಂಥ ರಕ್ತವಿದೆ, ಅಶುದ್ಧ ರಕ್ತ ಅಂತ ಹೇಳ್ತಾ ಇದ್ದೀವಿ. ಕಾರ್ಬನ್ ಡೈಆಕ್ಸೈಡ್ ಇರತಕ್ಕಂಥ ಒಂದು ರಕ್ತ ಕಂಡು ಬರುತ್ತದೆ, ಇಲ್ಲಿ ಕೂಡ ಕಾರ್ಬನ್ ಡೈಆಕ್ಸೈಡ್ ಇರತಕ್ಕಂಥ ಒಂದು ರಕ್ತ. ಪ್ರಶ್ನೆ ಯಾವ ರೀತಿ ಕೇಳೋಣಂದ್ರೆ, ಮಾನವನ ಅವ್ರ ಹೃದಯದ ಬಲಭಾಗದಲ್ಲಿ ಯಾವ ರಕ್ತವಿರುತ್ತದೆ ಅಂತ ಪ್ರಶ್ನೆ ಕೇಳ ನೋಡ್ರಿ. ಅವ್ರ ಮಾನವನ ಹೃದಯದ ಬಲಭಾಗದಲ್ಲಿ, ಹೃದಯದ ಬಲಭಾಗದಲ್ಲಿ ಎಂತ ರಕ್ತ ಇರುತ್ತದೆ ಅಂತ ಕೇಳಿದ್ರೆ, ಮಾನವನ ಹೃದಯದ ಬಲಭಾಗದಲ್ಲಿ ಆಪ್ಷನ್ ಎ ಕೊಟ್ಟಣ, ಆಮ್ಲಜನಕಯುಕ್ತ ರಕ್ತ ಕಂಡು ಬರುತ್ತದೆ. ಆಪ್ಷನ್ ಬಿ, ಆಮ್ಲಜನಕವಿಲ್ಲದ ರಕ್ತ ಕಂಡು ಬರುತ್ತದೆ, ಮಿಶ್ರ ರಕ್ತ ಕಂಡು ಬರುತ್ತದೆ, ಆಮೇಲೆ ರಕ್ತವಿರುವುದಿಲ್ಲ ಅಂತ ಹೇಳಿ ಕೊಟ್ಟ. ಇಲ್ಲಿ ಸರಿಯಾದ ಉತ್ತರ, ಮಾನವನ ಹೃದಯದ ಬಲಭಾಗದಲ್ಲಿ ಯಾವ ರಕ್ತ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ರೆ, ಆಮ್ಲಜನಕವಿಲ್ಲದ ರಕ್ತ ಕಂಡು ಬರುತ್ತದೆ. ಹೌದ್ರಿ, ಆಮ್ಲಜನಕವಿಲ್ಲದ ರಕ್ತ ಕಂಡು ಬರುತ್ತದೆ ಮಾನವನ ಹೃದಯದ ರೈಟ್ ಸೈಡ್ಗೆ, ಇದು ಬಲಭಾಗದಲ್ಲಿ. ನೋಡ್ರಿ, ಮಾನವನ ದೇಹದಲ್ಲಿರ್ತಕ್ಕಂಥ ಅಶುದ್ಧ ರಕ್ತವನ್ನು ಸುಪೀರಿಯರ್ ವೇನಕವ ಮತ್ತು ಇಂಪೀರಿಯರ್ ವೇನಕವಗಳು ಬಲ ಹೃತ್ಕರಣಕ್ಕೆ ತಂದುಕೊಡುತ್ತವೆ. ಈ ಬಲ ಹೃತ್ಕರಣದಲ್ಲಿರ್ತಕ್ಕಂಥ ಒಂದು ಅಶುದ್ಧ ರಕ್ತ ತ್ರಿದಳ ಕವಾಟದ ಮೂಲಕ ಬಲ ಹೃತ್ಕಕ್ಷಿಗೆ ಹೋಗುತ್ತದೆ. ಇಲ್ಲಿವರೆಗೂ ಅಶುದ್ಧ ರಕ್ತರೇ ಬಂತು. ಈ ಒಂದು ಅಶುದ್ಧ ರಕ್ತ ಅಂತ ಹೇಳಿದಾಗ, ಬಲ ಹೃತ್ಕಕ್ಷಿ ಸಂಕುಚಿಸಿದಾಗ ಅಶುದ್ಧ ರಕ್ತ ಎಲ್ಲಿ ಹೋಗುತ್ತದೆ, ಶ್ವಾಸಕೋಶಗಳಿಗೆ ಹೋಗುತ್ತದೆ ಅಂತ ಹೇಳ್ತೀವಿ. ಶ್ವಾಸಕೋಶಗಳಿಗೆ ಹೋಗ್ತದ, ಅಲ್ಲಿ ಮತ್ತೆ ಗ್ಯಾಸ್ ಎಕ್ಸ್ಚೇಂಜ್ ಆಗಿಬಿಡ್ತದೆ. ರಕ್ತದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಹೊರಗಡೆ ಹೋಗಿ ಆಮ್ಲಜನಕ ಬರ್ತದ. ಆಮ್ಲಜನಕಯುಕ್ತ ರಕ್ತವನ್ನು ಶುದ್ಧ ರಕ್ತ ಅಂತ ಹೇಳಿದ್ವಿ. ಆ ಶುದ್ಧ ರಕ್ತ ಈ ಒಂದು ಪುಪ್ಪಸಕ ಅಭಿಧಮನಿಗಳ ಮೂಲಕ ಹಾರ್ಟಿಗೆ ಬರ್ತದ. ಎಲ್ಲಿ ಬರುತ್ತದೆ ಅಂತ ನೋಡಿದ್ರೆ, ಎಡ ಹೃತ್ಕರ್ಣ ಅಂತ ಹೇಳ್ತೀವಿ ನಾವು, ಲೆಫ್ಟ್ ಆಟ್ರಿಯಂ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಎಡ ಹೃತ್ಕರ್ಣಕ್ಕೆ ಎಂಥ ರಕ್ತ ಬರ್ತಾ ಇದೆ, ಶುದ್ಧವಾದ ರಕ್ತ. ಈ ಎಡ ಹೃತ್ಕರ್ಣದಲ್ಲಿರ್ತಕ್ಕಂಥ ಶುದ್ಧವಾದ ರಕ್ತ ದ್ವಿದಳ ಕವಾಟದ ಮೂಲಕ ಎಲ್ಲಿಗೆ ಹೋಗುತ್ತದೆ, ಹೌದ್ರಿ, ಲೆಫ್ಟ್ ವೆಂಟ್ರಿಕಲ್ ಅಂತೇಳಿ ಕೊಡ್ತಾ ಇದ್ದೀವಿ. ಎಡ ಹೃತ್ಕಕ್ಷಿಗೆ ಹೋಗುತ್ತದೆ, ಎಡ ಹೃತ್ಕಕ್ಷಿಗೆ ಹೋಗುತ್ತದೆ. ಹಾಗಾದ್ರೆ ಒಂದು ಪಾಯಿಂಟ್ ಏನು ನೋಡಿದೀವಿ, ಮಾನವನ ಹೃದಯದ ಬಲಭಾಗದಲ್ಲಿ ಆಮ್ಲಜನಕವಿಲ್ಲದ ರಕ್ತ ಕಂಡು ಬರುತ್ತದೆ. ಮಾನವನ ಹೃದಯದ ಎಡಭಾಗದಲ್ಲಿ ಎಂಥ ರಕ್ತ ಕಂಡು ಬರುತ್ತದೆ, ಆಮ್ಲಜನಕಯುಕ್ತ ರಕ್ತ ಕಂಡು ಬರುತ್ತದೆ ಅಂತೇಳಿ ಮಾಹಿತಿ ನೋಡ್ತಾ ಇದ್ದೀವಿ. ಈ ಪ್ರಶ್ನೆಯಲ್ಲಿ ಕೇಳ ನೋಡ್ರಿ, ಬಲಭಾಗದಲ್ಲಿ, ಹೃದಯದ ಬಲಭಾಗದಲ್ಲಿ ಯಾವ ರಕ್ತ ಕಂಡು ಬರುತ್ತದೆ ಅಂತ ನೋಡಿದ್ರೆ, ಆಮ್ಲಜನಕವಿಲ್ಲದ ರಕ್ತ ಕಂಡು ಬರುತ್ತದೆ. ಇದೇ ಆರ್ ಎಸ್ ಐ 2021 ಅಂತ ಹೇಳ್ತೀವಿ. RSI 2021 ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಕೇಳೋಣ. ಹೌದ್ರಿ, ಸರಿಯಾಗಿ ನೆನ್ಪಿಟ್ಕೊರಿ, ಇದು ಹೃದಯದ ಬಲಭಾಗ, ಇದು ಹೃದಯದ ಎಡಭಾಗ. ಎಡಭಾಗದಲ್ಲಿ ಶುದ್ಧ ರಕ್ತ ಇರ್ತದೆ, ಅಂದರೆ ಆಮ್ಲಜನಕಯುಕ್ತ ರಕ್ತ ಇದೆ. ಬಲಭಾಗದಲ್ಲಿ ಆಮ್ಲಜನಕವಿಲ್ಲದ ರಕ್ತ ಕಂಡು ಬರುತ್ತದೆ, ಡಿ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ, ಡಿ ಆಕ್ಸಿಜನೇಟೆಡ್ ಬ್ಲಡ್. ಇಷ್ಟು ಈ ಒಂದು ಹೃದಯದ ಬಗ್ಗೆ ಮಾಹಿತಿ ಅಂತ ಹೇಳಿ ನೋಡ್ತಾ ಇದ್ದೀವಿ, ಹೃದಯದ ಬಗ್ಗೆ ಮಾಹಿತಿ. ಆತ್ಮೀಯ ಸ್ಪರ್ಧಾ ಮಿತ್ರ, ಏನಾದರೂ ಡೌಟ್ಸ್ ಇದ್ರೆ, ಹೌದ್ರಿ, ಈ ಒಂದು NB ಸೈನ್ಸ್
ಎನ್ ಬಿ ಸೈನ್ಸ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಅದ ಇದಕ್ಕೆ ಜಾಯಿನ್ ಆಗಿಬಿಟ್ಟು ನಿಮ್ದು ಯಾವುದೇ ಡೌಟ್ಸ್ ಇದ್ರೂ ಕೂಡ ಇದರಲ್ಲಿ ನೀವು ಕೇಳಬಹುದು ಅದಕ್ಕೆ ನಿಮಗೆ ಉತ್ತರ ಸಿಗ್ತಾ ಬರ್ತದೆ ಎನ್ ಬಿ ಸೈನ್ಸ್ ಅಂತ ಹೇಳ್ತಾ ಇದೀವಿ ಅದೇ ರೀತಿ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡ ಅಂತ ಹೇಳಿ ನೀವು ಕೇಳಿರಬಹುದು ಒಂದು ಸಂಸ್ಥೆ ಹೆಸರು ಆ ಸಂಸ್ಥೆಯಲ್ಲಿ 5ನೇ ತಾರೀಕಿಂದ ಹೌದ್ರಿ ಬರುವ 5ನೇ ತಾರೀಕಿಂದ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದಾವೆ ತರಗತಿಗಳು ಪ್ರಾರಂಭವಾಗ್ತಾ ಇದ್ದಾವೆ ಯಾರಿಗಾದರೂ ಆಫ್ಲೈನ್ ಕ್ಲಾಸಸ್ ತಗೊಳ್ಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ಹೌದ್ರಿ ನೀವು ಆಫ್ಲೈನ್ ಕ್ಲಾಸಸ್ ಅನ್ನು ತಗೊಳ್ಬೋದು ಒಂದ್ಸರಿ ವಿಸಿಟ್ ಕೊಡ್ರಿ ಆಫೀಸಿಗೆ ಹೌದ್ರಿ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಅಂತ ಹೇಳ್ತಾ ಇದ್ದೀವಿ ಜೊತೆಗೆ ನೋಡ್ರಿ ನಾಳೆ ಸಂತೋಷ್ ಲಾಡ್ ಸರ್ ಅವರ ಒಂದು ಜನ್ಮದಿನದ ಅಂಗವಾಗಿ 1 ಲಕ್ಷ ಸಸಿಯನ್ನು ನೆಟ್ಟು ಬೆಳೆಸುವಂತ ಒಂದು ಅಭಿಯಾನಕ್ಕೆ ನಾಳೆ ಅವರು ಚಾಲನೆ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ ಅದರಲ್ಲಿ ತಾವೆಲ್ಲರೂ ಪಾಲ್ಗೊಳ್ರಿ ಹೌದ್ರಿ ನೀವು ನಿಮಗೋಸ್ಕರ ಅನ್ಕೊಳ್ಳೋಕೆ ಹೋಗ್ಬಿಡೋದನ್ನ ಅವ್ರು ಇನ್ನೊಂದು ಒಂದು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಕೊಡುಗೆ ಅಂತೇಳಿ ತಿಳ್ಕೊಂಡ್ಬಿಟ್ಟು ಈ ಒಂದು ಸಸಿಯನ್ನಿಟ್ಟು ಫೋಟೋ ಕ್ಲಿಕ್ ಮಾಡಿ ಅವರ ಒಂದು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ಗಳಿಗೆ ಏನು ಮಾಡ್ಬೋದು ನೀವು ಶೇರ್ ಮಾಡ್ತಾ ಬರ್ಬೋದು ಇಷ್ಟು ಇವತ್ತಿನ ಒಂದು ಹೃದಯದ ಬಗ್ಗೆ ಮಾಹಿತಿ ಮುಂದಿನ ತರಗತಿಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು ಯಾವುವು ಬಹಳ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ ಹಾರ್ಟ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಯಾಕಂದರೆ ಪ್ರಸ್ತುತ ದಿನಮಾನಗಳಲ್ಲಿ ವ್ಯಕ್ತಿಗಳು ಬಹಳಷ್ಟು ಹೃದಯದ ಸಮಸ್ಯೆಯಿಂದ ಸಾಯ್ತಾ ಇದ್ದಾರೆ ಹೌದ್ರಿ ಅದಕ್ಕಾಗಿ ನಾವೇನು ತಿಳ್ಕೋಬೇಕು ಆ ಒಂದು ರೋಗಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಬರೋಣ ಎಸ್ ನೆಕ್ಸ್ಟ್ ಮಾಹಿತಿಯನ್ನು ಮುಂದಿನ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು